शंकर अग्रे वसते लक्ष्मी कर मध्य सरस्वती कर मूले स्थिते गौरी प्रभाते कर दर्शनम। जटे जटे ये 8 घंटा है तो जटे कालो रात्रि मलगदा गड़िया मुल्ट रात्रि बुटिदान किंकांगलो मारुति जय मारुति रात्रि मलगदा तले अल्लित्तु ಬೆಳಗ್ಗೆ ಅಂತ ಕಾಲಿದ್ದಲ್ಲೊ ಜಟು ನಿನ್ನ ಫೂಲ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದು ಫೂಲ್ ಆದಿಲ್ಲ ಜಟೆ ಬಾರಲ್ಲ ಬಾರಲ್ಲ ಅದೇನ ಬೆಳಗ್ಗೆ ಎದ್ದು ಗಲಾಟೆ ಗಲಭೆ ಆರಂಭಿಸ್ತೀರಾ ನೀವು ಕಾಗೆ ಕೋಳಿ ಇರುವಾಗ ಹುಡ್ಬೇಕಾಗಿತ್ತು ಏ ಕರ್ಣ ನಿನ್ನ ಹೆಸರು ಜೇ ಕರ್ಣ ಅಂತಿರಕ್ ಬದಲಾಗಿ ಕೆ ಕರ್ಣ ಅಂತಿರಬೇಕಾಗಿತ್ತು ಕುಂಭ ಕರ್ಣ ವರ್ಷದ 360 ದಿನ ದಿನದ 24 ಗಂಟೆ ಗಂಟೆ 60 ನಿಮಿಷಗಳು ನಿದ್ದೆನೇ ಮಾಡ್ತಾ ಇರ್ತೀಯಲ್ಲೋ ಓ ಜಿಟಿ 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 ನೀನು ಉಸಿರಾಡಿದ್ರೆ ಹಿಟ್ಟಿನ ಗಿಣಿಯ ಶಬ್ದ ಆಗುತ್ತೆ ಇನ್ನು ಪ್ಯಾರಾಗಟ್ಲೆ ಮಾತಾಡಿದ್ರೆ ಪಳೆಯ ಭೂಕಂಪಗಳ ಸದ್ದು ರಾಮ ರಾಮ ಲಾ ನಾ ಮಲಕಂಕ್ ಹೋಗ್ರ ಏ ನಿದ್ದೆಗಾಗಿ ನಿದ್ದೆ ಮಾಡಿದ್ರೆ ಏನೋ ಸುಖ ಕುಸ್ತಿ ಮಾಡಿ ವ್ಯಾಯಾಮ ಮಾಡಿ ಬೆವರ ಹೊಸಿದ್ರೆ ನಿದ್ದೆನೆ ಮಾಡಬೇಕಾಗಿಲ್ಲ ಎಜ್ಜಿಟ ಬರ ತನಗ ತಾನೇ ನಿದ್ದೆ ಹತ್ತತೆ ನನ್ನ ಮಾತಲ್ಲಿ ಎಂಥ ಸತ್ಯ ಅಡಗಿದೆ ಗೊತ್ತೇನೋ ಕರುಣ ನಿನ್ನ ಮಾತಲ್ಲಿ ಎಂಥ ಸತ್ಯ ಅಡಗಿದೆ ಅಂದ್ರೆ ಜಟ್ಟಿ ಅರೆನಗ್ನ ಹನುಮಾನ್ ಕಾಚಾ ಜಗಜಟ್ಟಿ ಸತ್ಯ साकु निर बड़को मेस बर हाई साकु नि श्रीकंठेश्वर तक दिन्नी तक जोड़ तक दिन्नी तक जोड़ अय्यो अय्यो अप मगल हर बड़को बड़को नंगू साकु बेगा मनेना नि मईना नदेना अदर्सी अदर्सी शेके काल बिर्गाड़ी एब्रता मगे मगे नम्म अंत बेगा हावीन तर बुसकुट राम 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 चिख हुड़गी बेलियो हुड़गी मेले रेग बारदु अंता रेग बारदु रेग बारदु अंता एष्टु प्रयत्न पड़ती आगोदे इल्वल्ला नान रेगदे होद्रे गडियारद मुळ्ळु मुंदक्के होगोदे इल्ल अय्यय्यो ले 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 इन्नु केलस कार्य एल्ल आगागे बिद्दिदे एनु अंद्रे अदु बावि नीर बेच्चिरो आगिदेयल्ले आ बावि नीरु बेच्चिगिदेया पळगडे नानु कासिगे नीर इट्टिद्दे बावि नीर हेगे बेच्चगायतु नोडु मत नन बेचगे अन्स्तु वयस तले कूदलेल्ल बेल्लगागिदे अदू इल्दे एदे मेले इरो कूदलु बेल्लगागिदे सोपु कणे इदु सोपु सोपु इदु सोपा इदु सोपु निमगे अरण मरण तण्णगिरो नीरेल्ल बेच्चगागिरुत्ते उद्दकिरोदेल्ल कुळ्ळगिरुत्ते कुळ्ळगिरोदेल्ल उद्दकिरुत्ते ननगे ओळगडे केलस इदे बर्तीनि ले ಬಾರೇಲಿ ಸ್ವಲ್ಪ ಬೆನ್ನುಜ್ಜೆ ಆಗೋದಿಲ್ಲಪ್ಪ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅವಳು ಒಳಗಡೆ ಕುಣಿತಾ ಇದ್ದಾಳೆ ನನಗೆ ಕೆಲಸ ಬೇಕಾದಷ್ಟಿದೆ ನೋಡಿ ನಿಮಗೆ ಅಷ್ಟು ಬೇಕಾದ್ರೆ ಈ ಬಾವಿ ಕಟ್ಟೆಗೆ ನಿಮ್ಮ ಅಪ್ಪ ತೆಗೆಸಿದ್ರಲ್ಲ ಅದಕ್ಕೆ ಚೆನ್ನಾಗಿ ಗುಜ್ಜಿಕೊಳ್ಳಿ ಅಯ್ಯೋ ಕರ್ಮ ಟೈ 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 ಟಾ ರಾಮ ರಾಮ ನಮ್ಮ ಅಪ್ಪಂಗೆ ಬಡ್ಕೊಂಡೆ ನಾನು ಮದುವೆ ಆಗೋಲ್ಲ ಅಂತ ಆದ್ರೆ ಅವನೇಲಿ ಕೇಳ್ತಾನೆ ಇಳಿ ವಯಸ್ಸಿನಲ್ಲಿ ಸಹಾಯಕ್ಕೆ ಬರೋದು ಹೆಂಡತಿನೇ ಅಂತ ಅವನೇನಾದರೂ ಬದುಕಿದ್ರೆ ಅವನಿಗೆ ಕೆನ್ನೆಗೆ ಎರಡು ಹೊಡೆದು ಹೇಳ್ತಿದ್ದೆ ಇಳಿ ವಯಸ್ಸಿನಲ್ಲಿ ಸಹಾಯಕ್ಕೆ ಬರೋದು ಹೆಂಡತಿ ಅಲ್ಲ ಈ ಬಾವಿ ಕಟ್ಟೆ ಅಂತ ತೈತೈ ದಿದಿ ತೈತಾ ತೈತೈ ದಿದಿ ತೈತಾ ತೈತೈ ದಿದಿ ತೈತಾ ಹಾಗೆ ಏ ನಿಡಿಯೇ ಬೆಳಗಿಂದ ಬಡ್ಕೋತಾ ಇದ್ದೀನಿ ಮೇಸ್ಟ್ ಬರೋ ಹೊತ್ತಾಯ್ತು ರೆಡಿ ನೋಡಿ ಮಧ್ಯಮ ವರ್ಗದಲ್ಲಿ ಹುಟ್ಟೋದೇ ತಪ್ಪು ಹುಟ್ಟಿದ್ರಂತೂ ಆಯ್ತು ಅಂತ ಸುಮ್ಮನೆ ಇರದೆ ಮದುವೆ ಆಗೋದು ಕರ್ಮ ಸಾಕು ಸುಮ್ಮನೆ ರೀ ಮದುವೆ ಆಗಿ ಮಕ್ಕಳಾದ್ಮೇಲೂ
ಬಾವಿ ಕಟ್ಟೆಗೆ ಬೆನ್ನುಚ್ಕೋತ ಒಟಗುಡ್ತಾ ಇರೋ ಗಂಡನ್ ನೋಡೋದು ನನ್ ಕರ್ಮ. ಬೇಗ ಬನ್ರಿ, ಮೈಗ್ ಸೀತ ಬಡ್ಕೊಂಡ್ರೆ ಏನ್ರಿ ಗತಿ? ನೀನ್ ಇದೆಯನ್ನೇ ಅಮೃತಾಂಜನ ತಿಕ್ಕೋಕೆ? ಈ ವಯಸ್ಸಲ್ಲಿ ಅಮೃತಾಂಜನ ತಿಕ್ಕಿದ್ರೆ ನೋವು ವಾಸಿನೂ ಆಗಲ್ಲ, ಕೈ ಎಣ್ಣೆ ಕುಡಿದ್ರೆ ಜೀರ್ಣವೂ ಆಗಲ್ಲ. ಲೇ, ವಯಸ್ಸಾಗಿದೆ ಅಂತ ಹೀಯಾಳಿಸ್ಬೇಡ್ವೆ. ನಿನ್ನ ಪ್ರಕಾರ ಇಡೀ ದೇಶದಲ್ಲಿ ಪ್ರತಿ ವರ್ಷ ನನ್ನೊಬ್ಬನಿಗೇನ ವಯಸ್ಸಾಗೋದು? ಅಯ್ಯೋ ಸಾಕ್ಷಿನೇ ರೀ, ಆನೆ ವಯಸ್ಸಾದ್ರೆ ದಂತದ ಬೆಲೆ ಹೆಚ್ಚುತ್ತೆ, ನಿಮಗ್ ವಯಸ್ಸಾದ್ರೆ ಇನ್ನೂ ಒಂದ್ ಎರಡಲ್ಲೂ ಉದುರುತ್ತೆ. ಅಪ್ಪ, ಅಮ್ಮ ನಿನ್ ಜೊತೆ ಒಂಥರ ಸರ್ಷ ಆಗ್ತಿದ್ದಾರೆ. ಅಯ್ಯೋ ಭಗವಂತ, ಈ ಮಧ್ಯಮ ವರ್ಗದಲ್ಲಿ ಹೆಂಡತಿ ಗಂಡನ ವ್ಯಕ್ತಿತ್ವನ ಆಗಿದ್ದು ಉಜಾಗಿದ್ದು ಉಗಿದ್ರೆ ಅದಕ್ಕೆ ಸರಸ ಅಂತಾರಲ್ಲಪ್ಪ. ಸಾಕು ಸಾಕು, ಅಲ್ಲ ದೇಶ್ರೆ, ನಿಮ್ಮ ನೋಡಿದ್ರೆ ಒಂಥರ ಸಂತೋಷನು ಆಗುತ್ತೆ, ಒಂಥರ ದುಃಖನು ಆಗುತ್ತೆ ನೋಡಿ. ಅಲ್ಲ, ಈ ವಯಸ್ಸಲ್ಲಿ ಎಲ್ಲ ಐಕ್ಕು ಶೋಕಿ ಮಾಡ್ಕೊಂಡು ಓಡಾಡವ್ರೆ ಹೆಚ್ಚು. ಅಂಥದ್ರಲ್ಲಿ ನೀವು ಮನೆ ಪಾಠಾನು ಹೇಳ್ಕೊಂಡು ಕಾಲೇಜ್ಗೂ ಹೋಗಿ ಓದ್ಕೊಂಡು ದೇವ್ರು ದಿಂಡ್ರು ವಾರೆ ವಾ, ಅದು ಒಂದೇ ಅದೇನು ಜುಟ್ಟು ಇಟ್ಕೊಂಡು. ಕೋಪಿಸ್ಕೋಬೇಡಿ, ಏನೋ ಓದೋ ಹುಡುಗ್ರು ಅಂತ ನಿಮ್ಮ ಮನೆನ ನಮಗೆ ಬಾಡಿಗೆ ಕೊಟ್ಟಿದ್ದೀರಾ, ಅದಕ್ಕೆ ಸಂತೋಷ ಆಗುತ್ತೆ. ಆದ್ರೆ 4 ತಿಂಗಳಿಂದ ನಾವು ಬಾಡಿಗೆ ಕೊಟ್ಟಿಲ್ಲ. ಆ ವಿಚಾರ ಏನಾರ ನಿಮ್ ಹೆಂಡತಿ ಗೊತ್ತಾದ್ರೆ ಆಕೆ ನಿಮ್ಗೇನ್ ಅನ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ದುಃಖನೂ ಆಗುತ್ತೆ. ಅಯ್ಯೋ ಶಿವ್ರೇ, ಅವಳಿಗೇನಾದ್ರು ನೀವು ದುಡ್ಡು ಕೊಟ್ಟಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಕತ್ರಿ ಪಟ್ಟೆಲ್ಲ ಕಿರ್ಬನ್ ತರ ಪರಿಚಿ ಬಿಡ್ತಾಳೆ. ಅಲ್ಲ, ಇಲ್ಲಿಂದ 100 ಮೈಲಿ ದಾಟದ್ರೆ ಸಿಟಿ, ಅಲ್ಲಿ ಹೆಣ್ಮಕ್ಳೆಲ್ಲ ಹೇರ್ ಕಟ್ ಮಾಡ್ಕೊಂಡು ಕ್ರಾಫ್ ಬಿಟ್ಕೊಂಡು ಓಡಾಡ್ತವ್ರೆ. ನಿಮ್ಮನ್ ನೋಡಿದ್ರೆ ದುಃಖ ಆಗ್ತದೆ ಹೇಳಿ. ನಮಸ್ಕಾರ ಶಿವರಾಮ್ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಪಾಪಣ್ಣವ್ರೆ, ಬನ್ನಿ ಮೇಷ್ಟ್ರೆ. ಅಯ್ಯಯ್ಯೋ, ಬೇಗ ಜಡ ಹಾಕಮ್ಮ, ಮೇಷ್ಟ್ರ ಬಂದ್ಬಿಟ್ರು. ಸರಿಯಾಗಿ ಕೂತ್ಕೊಳ್ಳಿ ಮೇಷ್ಟ್ರೆ. ಇವತ್ತು ನಿಮಗೆ ಇಷ್ಟವಾದ ತಿಂಡಿ ಮೆಂತ್ಯದ ದೋಸೆ. ನೀನೆ ನೋಡೆ, ಮೇಷ್ಟ್ರು ಬಂದಿದ್ದಾರೆ. ನಿಮ್ ಹತ್ರ ಒಂದ್ ವಿಷಯ ಕೇಳ್ಕೊಂಡೋಗವ ಅಂತ ಬಂದೆ. ಏನು ಪಾಪಣ್ಣವ್ರೆ? ಈ ಊರ್ನಾಗೆ ಒಂದ್ ಕುಸ್ತಿ ಆಕಾಡ, ಒಂದ್ ವ್ಯಾಯಾಮ ಶಾಲಾ ಪ್ರಾರಂಭಿಸೋವ ಅಂತ. ಈಗಿನ ಕಾಲದ ಹುಡುಗರಿಗೆ ಕುಸ್ತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ನೋಡಿ. ಅದಕ್ಕೆ ನೀವು ಬ್ಯಾಂಕ್ ಸಾಲ ಕೊಡ್ತಿದ್ರೆ ಪ್ರಾರಂಭಿಸೋವ ಅಂತ. ಕುಸ್ತಿಗೆ ಬ್ಯಾಂಕ್ ಸಾಲನ? ನಾನು ಈ ತರ ಸಾಲನ ಎಲ್ಲೂ ಸ್ಯಾಂಕ್ಷನ್ ಮಾಡಿಸಿಲ್ವೆ, ಆದ್ರೂ ಪ್ರಯತ್ನ ಪಡ್ಬಹುದು. ನೀವು ಮನ್ಸು ಮಾಡಿದ್ರೆ ಯಾವ್ದಾಗದಿಲ್ಲ ಶಾಸ್ತ್ರಿಗಳೇ. ಜಡೆ ಹಾಕೋದು ಅಂದ್ರೆ ಬಿದಿರಿನ ಬುಟ್ಟಿ ಹೆಣದಾಗೆ ಅಂತ ತಿಳ್ಕೊಂಡಿದ್ಯಾ? ಏನ್ ಸಮಾಚಾರ ಮೇಷ್ಟ್ರೆ? ಏನು ಇಲ್ಲ ಸರ್. ಏನೂ ಇಲ್ವೆ? ಇದೆ ಸರ್. ಏನಿದೆ? ಏನೂ ಇಲ್ಲ ಸರ್. ಮೀನಿ, ಮೀನಾಕ್ಷಿ, ಮೇಷ್ಟ್ರ ಕಾಯ್ತಾ ಇದ್ದಾರೆ, ಬೇಗ ಬಾರೆ. ಬಂದೆ ಅಪ್ಪ, ಈ ಅಮ್ಮನ ಜುಟ್ ಬಿಡ್ತಾನೆ ಇಲ್ಲ. ತಿರುಗು. ಅಯ್ಯಯ್ಯಯ್ಯೋ, ಒಳ್ಳೆ ಬಟ್ಟೆ ಗಿರಣಿ ಸೈರಂತರ ಬಡ್ಕೋತಾರಲ್ಲ ನಿಮ್ಮಪ್ಪ. ತಿರುಗು. ಏ ಮೀನೆ, ಮೆಂತೆ ದೋಸೆ ತಗೊಂಬಾರೆ, ಮೇಷ್ಟ್ರ ಆರಿನಿಂದ ಕಾಯ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ಪರವಾಗಿಲ್ಲ. ನಿಮ್ಗೆ ಗೊತ್ತಿಲ್ಲ ಮೇಷ್ಟ್ರೆ, ತಣ್ಣಗಾದ್ಮೇಲೆ ಮೆಂತಿನ ಕಹಿ ಹೆಚ್ಚಾಗಿ ಹೋಗುತ್ತೆ. ದೋಸೆ ಒಂಥರ ಈ ಆಯುರ್ವೇದ ಪಂಡಿತರ ಲೇಹಿ ತರ ಆಗೋಗಿರುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ತಗೊಳ್ಳಿ ಮೇಷ್ಟ್ರೆ, ದೋಸೆ ಆರಾಮಾಗಿ ತಿಂದು ಪಾಠ ಮಾಡಿ, ನಾನಿನ್ ಬರ್ತೇನೆ. ಏ ಮೀನೆ, ಸರಿಯಾಗಿ ಮೇಷ್ಟ್ರ ಹತ್ರ ಪಾಠ ಹೇಳಿಸ್ಕೊ. ತಗೊಳ್ಳಿ ಸರ್. ಸರ್, ಆಯುರ್ವೇದ ಪಂಡಿತರ ಲೇಹ ಕಹಿಯಾಗಿರುತ್ತಾ ಸರ್? ಪಂಡಿತರ ಕೈ ಸಿಹಿಯಾಗಿದ್ರೆ ಮೇಷದ ಕೈ ಗೊತ್ತಾಗೋದಿಲ್ಲಮ್ಮ. ಹುಡುಗ ಬಡವ, ವಿಪರೀತ ರಸಿಕ. ಸರ್, ನೀವು ಮೊದ್ಲು ಬೇರೆಯವ್ರ ಮನೆ ಪಾಠಕ್ಕೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬನ್ನಿ ಸರ್. ಎಲ್ರು ಹೀಗೆ ಹೇಳಿದ್ರೆ ಹ್ಯಾಗ್ ಮೀನಿ? ನಾ ಬೆಳಿಗ್ಗೆ ಹೋಗಿ ಡಾನ್ಸ್ ಕಲಿತಿದ್ದೀನಲ್ಲ ಸರ್, ಅದಕ್ಕೆ ನೀವು ನಮ್ಮ ಮನೆಗೆ ಸ್ವಲ್ಪ ನಿಧಾನವಾಗಿ ಬನ್ನಿ ಸರ್. ನಿಂಗೆ ಒಂದ್ ಗುಟ್ಟು ಗೊತ್ತಿಲ್ಲ. ಗುಟ್ಟು ಏನ್ ಸರ್ ಅದು? ಅವ್ರು ಯಾರು ನಿನ್ ಹಾಗಲ್ಲ. ನನ್ ಹಾಗಲ್ಲ ಅಂದ್ರೆ? ಅಂದ್ರೆ ನಿನ್ನಷ್ಟು ಒಳ್ಳೆಯವರಲ್ಲ ಅಂತ. ಒಳ್ಳೆಯವಳು ಅಂದ್ರೆ ಜಾಣೆ ಅಂತನ ಸರ್? ನಾನ್ ಯಾವತ್ತಾರು ನಿನ್ನ ಪೆದ್ದು ಅಂತ ಕರೆದಿದ್ದೀನ. ನೀನೆಷ್ಟು ಚೂಟಿ, ಚೂಟಿಯಾಗಿ ಹಕ್ಕಿ, ಹಕ್ಕಿ ಹಾಗೆ ಹಾರಾಡ್ತಾ ಇರ್ತೀಯ, ನಂಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಸರ್, ನೀವು ತುಂಬಾ ಒಳ್ಳೆಯವರು ಸರ್. ಇನ್ಮೇಲಿಂದ ನಾನು ನಿಮ್ಮನ್ನ ಕಾಯಿಸೋದಿಲ್ಲ ಸರ್. ನಾನ್ ಕಾಯೋದು ನಿನಗ್ ತಾನೆ ಮೀನಿ? ಹೋಗಿ ಸರ್.
ನೀವು ಹೀಗೆಲ್ಲ ಮಾತಾಡ್ಬಿಟ್ರೆ ನನಗೆ ಹ್ಯಾಗೆಗೆಗೋ ಆಗೋಗ್ಬಿಡುತ್ತೆ ಸರ್. ಸರ್ ಇವತ್ತು ಸ್ಕೂಲಲ್ಲಿ ಸೈನ್ಸ್ ಟೆಸ್ಟ್ ಸರ್. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹೇಳ್ಕೊಡಿ ಸರ್. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ನಾ ಆಯ್ತು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನೊಂದ್ಸಲಿ ಹೇಳಿ ಸರ್. ಇನ್ನೊಂದ್ ಸರಿನಾ? ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನೊಂದ್ಸಲಿ ಹೇಳಿ ಸರ್. ಇನ್ನೊಂದ್ಸತಿನಾ? ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನೊಂದ್ಸಲಿ ಹೇಳಿ ಸರ್. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಯಾಕೆ ಮೀನಾಕ್ಷಿ? ನಂಗೆಲ್ಲ ಗೊತ್ತಾಗೋಯ್ತು ಸರ್. ಆಕ್ಷನ್ ಅಂದ್ರೆ ನಿಮ್ ಕತ್ತು ಎಡಕ್ ತಿರುಗೋದು, ರಿಯಾಕ್ಷನ್ ಅಂದ್ರೆ ನಿಮ್ ಜುಟ್ಟು ಪಲಕ್ ಹಾರೋದು. ಆಕ್ಷನ್ ಅಂದ್ರೆ ಕತ್ತು ಎಡಕ್ ತಿರುಗೋದು, ರಿಯಾಕ್ಷನ್ ಅಂದ್ರೆ ಜುಟ್ಟು ಪಲಕ್ ಹಾರೋದು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನೀನ್ ಬಹಳ ಚೂಟಿ ಮೀನಾಕ್ಷಿ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇದೇನ್ ಮಿಸ್ ಇದು? ಪಾಠ ಹೇಳ್ಕೊಡಿ ಅಂದ್ರೆ ಬಿದ್ದು ಬಿದ್ದು ನತ್ತಿದ್ದೀರಲ್ಲ. ಅದೇನಮ್ಮ ವಿಜ್ಞಾನದ ಪಾಠ? ಆಕ್ಷನ್ ಅಂದ್ರೆ ನಮ್ಮ ಮೇಷ್ಟ್ರ ಕತ್ತು ಎಡಕ್ ತಿರ್ಗೋದು, ರಿಯಾಕ್ಷನ್ ಅಂದ್ರೆ ನಮ್ಮ ಮೇಷ್ಟ್ರ ಜುಟ್ಟು ಪಲಕ್ ಹಾರೋದು. ಅಯ್ಯೋ ನಂಜುಂಡೇಶ್ವರ, ವಿಜ್ಞಾನ ಅಂದ್ರೆ ಇಷ್ಟೇನಾ? ಮೇಷ್ಟ್ರ ಕತ್ತು ಆ ಕಡೆ ತಿರುಗಿದ್ರೆ ಜುಟ್ಟು ಈ ಕಡೆ ಹಾರುತ್ತೆ, ಮೇಷ್ಟ್ರ ಕತ್ತು ಈ ಕಡೆ ತಿರುಗಿದ್ರೆ ಜುಟ್ಟು ಆ ಕಡೆ ಹಾರುತ್ತೆ. ವಿಜ್ಞಾನ ಅಂದ್ರೆ ಇಷ್ಟೇನಾ? ಅಲ್ವೇ ಮಿನಿ, ಇನ್ನು ಏನೇನೋ ಆಸೋದು ಅಂತಾರಲ್ಲೇ. ಅಲ್ಲಮ್ಮ ನಿಂಗೆ ವಿಜ್ಞಾನ ಅಂದ್ರೆ ಏನು ಅಂತ ಗೊತ್ತಾಗೋಯ್ತಾ? ಓ ಗೊತ್ತಾಗೋಯ್ತು. ವಿಜ್ಞಾನ ಅಂದ್ರೆ, ವಿಜ್ಞಾನ ಅಂದ್ರೆ ಜುಟ್ಟು ಹಾರಿಸೋದು, ಭೂಗೋಳ ಅಂದ್ರೆ ಭೂಗೋಳ ಅಂದ್ರೆ ಒಳಕಲ್ ತಿರುವುದು, ಚರಿತ್ರೆ ಅಂದ್ರೆ ನನ್ನ ಕರ್ಮ, ನಿಮ್ಮ ಅಪ್ಪನ ನಾನು ಮದುವೆ ಆಗಿರೋದು. ಏ ಮಾದೇವಿ, ಮಟ್ಟಿ ಉಂಜಾಕೋ ಅಂತ ಕುಗಿ ಒಂದ್ ಗಂಟೆ ಮೇಲಾಯ್ತು, ಜಟ್ಟಿ ಬರ್ನೇ ಇಲ್ವಲ್ಲೇ, ಎಲ್ಲೇ ಹೋದ ಇವನು? ಇನ್ನೇನ್ ಬರೋ ಹೊತ್ತಾಯ್ತು, ಬರ್ತಾನೆ. ಹೋಗಿ ಆ ಭೂದೇವಿ ಕೈಲಿ ಹಾಲು ಮೊಟ್ಟೆ ಕಳ್ಸು, ಹೋಗು ಜಲ್ದಿ. ಕಳಿಸ್ತೀನಿ. ಇವತ್ತು ನಮ್ಮ ಉಸ್ತಾದ್ ಪಾಪಣ್ಣ ಒಂದು ಹೊಸ ಎಕ್ಸರ್ಸೈಸ್ ಕೊಡ್ತಾರೆ ಗೊತ್ತಾ? ಆ ಪಾಪಣ್ಣಂಗೆ ಈ ಊರನ್ನ ಬಿಟ್ಟರೆ ಬೇರೆ ಯಾರು ಶಿಷ್ಯರೇ ಇಲ್ಲ. ವಿಜ್ಞಾನಿಗಳು ಹೊಸ ಇಂಜೆಕ್ಷನ್ ನ ಮೊದ್ಲು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ನೋಡು, ಹಾಗೆ ಆ ಪಾಪಣ್ಣಂಗ್ ಬರೋ ಹೊಸ ವಿಚಾರ ಎಲ್ಲ ನಿನ್ನೇ ಪ್ರಯೋಗ ಮಾಡೋದು. ನಾನು ಇಲ್ಲಿ ಇರ್ತೀಯನೋ? ಇಲ್ಲಿ ನಾನು ಇಲ್ಲಿ ಅಲ್ವೋ. ಹುಲಿ ಹುಲಿ ಹುಲಿನ? ಹಾಗಾದ್ರೆ ಬಂಡೀಪುರಕ್ಕೆ ಹೋಗು, ಅಲ್ಲಿ ಹುಲಿ ಬೇಕು ಹುಲಿ ಬೇಕು ಅಂತ ಒದ್ದಾಡ್ತಿದ್ದಾರೆ. ಏಯ್ ಸಡಕಲ ಹಂಚಿ ಕಡ್ಡಿ ಪೈಲವಾನ್ ಜುಟ್ಟು, ನನ್ನ ರೇಗಿಸ್ಬೇಡ. ನಮ್ ಮುಸ್ತಾದ್ ಹೇಳ್ಕೊಟ್ಟಿರೋ ಒಂದೇ ಒಂದು ಕತ್ರಿ ಪಟ್ಟ ಹಾಕಿದ್ರೆ ನಿನ್ನ ಎಳೆ ಮೂಳೆ ಎಲ್ಲ ಕೋಡಬಳೆ ಚಕ್ಲಿ ತರ ಒಂಕಿ ಡೊಂಕಿ ಆಗ್ಬಿಡುತ್ತೆ. ಹುಷಾರ್ ಜಟ್ಟಿ, ನನ್ ಮೂಳೆ ಎಲ್ಲ ತಲೆಯಲ್ಲಿದೆ, ಅದನ್ ಯಾರು ಒಂಕಿ ಡೊಂಕಿ ಮಾಡಕ್ ಆಗಲ್ಲ. ತಲೆಯಲ್ಲಿದ್ಯಾ? ನೋಡ್ತಾ ಇರು, ಒಂದಲ್ಲ ಒಂದಿನ ನಿನ್ನ ಬುದ್ಧಿ ಶಕ್ತಿಗಿಂತ ನನ್ನ ದೇಹ ಶಕ್ತಿನೇ ಮುಖ್ಯ ಅಂತ ತೋರಿಸ್ತೀನಿ, ನೋಡ್ತಾ ಇರು. ಹೋಗಲ್ಲ ಅಡ್ಬಿದ್ದೆ. ನಮಸ್ಕಾರ ಗುರುಗಳಿಗೆ. ಏಲ್ಲ ಜಟ್ಟಿ ಯಾಕಲ ಲೇಟು? ಲೇ ಭೂದೇವಿ ಹಾಲು ಮೊಟ್ಟೆ ತಗೊಂಬರೆ, ಜಟ್ಟಿ ಬಂದವನೆ. ಭೂದೇವಿ, ಏ ಭೂದೇವಿ, ಬಾ ಇದನ್ ತಗೊಂಡೋಗಿ ಆ ಜಟ್ಟಿ ಕೊಟ್ಬಿಟ್ ಬಾ. ಅಯ್ಯೋ ನಮ್ಮ ಅಪ್ಪನ್ ಬೆಳಗ್ಗೆ ಇದ್ರೆ ಏನಾದ್ರೂ ಸರ್ಕಸ್ ಇದ್ದೇ ಇರುತ್ತೆ, ಇವತ್ತೇನು ಹೊಸ ಸರ್ಕಸ್ಸೋ ಏನೋ. ಜಟ್ಟಿ ತಗೋ. ಅಲ್ಲೇನ್ ನೋಡ್ತಿದ್ಯಾ? ಏನೇ ಇಲ್ಲ, ನೀನ್ ಕುಡಿಯೋ. ಚೆನ್ನಾಗಿದೆ ಜೋಡಿ. ಯಾರ್ದಪ್ಪ ಜೋಡಿ ಚೆನ್ನಾಗಿರೋದು? ಅಲ್ಲೇನೆ ನೋಡ್ತಿ, ಪಕ್ಕದಲ್ಲೇ ಅವನಲ್ಲ ನಿನ್ ಜೋಡಿ ಜಟ್ಟಿ. ಇವ್ ನನ್ ಜೋಡಿ ಸರಿ ಇಲ್ಲ ಬಿಡು. ಇನ್ನೆಲ್ಲ ಅವನ ನಿನ್ ಜೋಡಿ? ನನ್ ಜೋಡಿ ದೂರದಲ್ಲವನೇ ನಿನ್ ಜೋಡಿ ಜಟ್ಟಿ. ಹೋಗೆ ಹೋಗೆ. ಏ ಜಟ್ಟಿ, ಹೊಸ ಮಾಡಕ್ ಸಿದ್ಧ ಇದೀರಲ್ಲಿ? ಆ ನಾನ್ ರೆಡಿ. ಹ್ಮ್
ಭಲೆ ಜಟ್ಟಿ ಭಲೆ, ತೊಂಬತ್ತೊಂಬತ್ತು ಬಾಳೆಹಣ್ಣು ಸಿಪ್ಪೆ ನೆಗೆದು ಬಿಟ್ಟಿಯಲ್ಲೋ, ಇದು ನೂರನೇ ಬಾಳೆಹಣ್ಣು. ಈ ಸಿಪ್ಪೆ ನೀ ದಾಟದ್ರೆ ನಿನಗೆ ಪ್ರೈಸು ಬಾಳೆಹಣ್ಣೇ ಪ್ರೈಸು, ದಾಟು. ಎಲೈ ನೂರನೇ ಬಾಳೆ ಸಿಪ್ಪೆಯೇ ನಿನ್ನನ್ನು ದಾಟುವೆ. ಅಪ್ಪ ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶ. ಅಯ್ಯೋ ಮಾರುತಿ, ಕಾಲೋಯ್ತಲ್ಲಪ್ಪ. ಅಮ್ಮಮ್ಮ, ಹೊಸ ವ್ಯಾಯಾಮ ಅಂತ ಹೋಗಿ ಹಳೆ ಮಂದಿ ಮುಡ್ಕೊಂಡ್ ಬಂದಿಲ್ಲ, ಏನಾಯ್ತಾ? ತೊಂಬತ್ತೊಂಬತ್ತು ಬಾಳೆಹಣ್ಣು ಸಿಪ್ಪೆ ನಾ ಎಗರಿ ಎಗರಿ ತಪ್ಪಿಸ್ಕೊಂಡ್ಬಿಟ್ಟೆ, ನೂರನೇದೇ ಕೈ ಕೊಟ್ಬಿಡ್ತಲ್ಲ. ಅಯ್ಯೋ ಮಾರುತಿ. ಲೋ ಜಟ್ಟಿ, ಬೆಟ್ಟ ಹತ್ತುವಾಗ ತೊಂಬತ್ತೊಂಬತ್ತು ಮೆಟ್ಲು ಸಲೀಸಾಗೇ ಇರುತ್ತೆ, ನೂರನೇ ಮೆಟ್ಲಿಗೆ ಎಣ್ಣೆ ಬೆಳೆದಿರುತ್ತೆ, ಜೋಪಾನ ಕಾಲಿಡ್ಬೇಕು. ಜಟ್ಟು ಮೈ ಆಮೇಲೆ ಒರೆಸ್ಕೊಳ್ಳೋ, ನಾನು ಸ್ವಲ್ಪ ಮಂಡಿ ಹೊತ್ತಾರ. ಇಲ್ಲಪ್ಪ, ನಾನು ಮೀನಾಕ್ಷಿ ಮನೆ ಪಾಠ ಹೋಗ್ಬೇಕು, ಹೊಟ್ಟಾಗತ್ತೆ. ನಿನಗೆ ಆ ಚೀಟಿ ಬಟ್ಟೆ ಲಂಗ ಜಂಪರ್ ಮೀನಾಕ್ಷಿ ಮುಖ್ಯನ, ಈ ಜಗಜಟ್ಟಿ ಮಂಡಿ ಮುಖ್ಯನ? ನಿನ್ ಮಂಡಿ ಅಲ್ವೋ ಲಂಗ ಜಂಪರ್ ಮೀನಾಕ್ಷಿ ಮುಖ್ಯ. ಥೂನಿ ಅನ್ನ, ಎಂಥ ಮನುಷ್ಯನ ನೀನು? ನೀನ್ ಯಾರು? ನಾನು ಯಾರ? ನಾನು ಮೀನಾಕ್ಷಿ ಮನೆ ಮೇಷ್ಟ್ರು, ಕಲಿಯುತ ಕಲಿತೋನು. ಮೀನಾಕ್ಷಿ ಮನೆ ಮೇಷ್ಟ್ರು, ಕಲಿಯುತ ಕಲಿತೋನು. ಬಿಳಿಯಪ್ಪಂತೆ ಚೌಕಲಿ ಸರಟು, ಹಿಂದೆ ಜುಟ್ಟು ಬಿಟ್ಟಿದ್ರೂನೆ ಪಂಪಾಬು ಗಾಂಧೀಜಿ ಇದ್ದಾರಿನ್ನ ಹೃದಯದಲ್ಲಿ. ಿಗೆ ಬರವು ಇದ್ದರು ನನಗೆ ಹೃದಯ ಎಂದು ಬರಿದಲ್ಲ, ಕನಸುಗಳು ಬೇಕೆ ನಗೆ ಕನಸೇ ಧನ ಕನಕ. ಕಾಸಿಗೆ ಬರವು ಇದ್ದರು ನನಗೆ ಹೃದಯ ಎಂದು ಬರಿದಲ್ಲ, ಕನಸುಗಳು ಬೇಕೆ ನಗೆ ಕನಸೇ ಧನ ಕನಕ. ಬರಡು ಕುರುಡು ನಿಯಮ ಅದಕ್ಕೆಂದಿಗೂ ಸೇರದು, ಸತ್ಯ ಪ್ರೀತಿ ಲೋಕವದು. ಮೀನಾಕ್ಷಿ ಮನೆ ಮೇಷ್ಟ್ರು ಕಲಿಯುತ ಕಲಿಸೋನು. ಸಕ ಜುಡುತಾ, ಸಕ ಜುಡುತಾ, ಸಕ ಜುಡುತಾ, ಸಕ ಜುಡುತಾ, ಸಕ ಜುಡುತಾ.
गांधी बुद्ध सारी दशांति प्रीति प्रेम दकन सिंदा कवि पंप हरिसिदनु कनसिन काव्य सुधे गांधी बुद्ध सारी दशांति प्रीति प्रेम दकन सिंदा कवि पंप हरिसिदनु कनसिन काव्य सुखे इन्फानाडा जीवा ननगेंदिगू काडदु दुख नोवु बडतनवु मीनाक्षि मने मेष्टु कलियुत कलिसोनु ಪಂಚೆ ಚೌಕಲಿ ಶರಟು ಹಿಂದೆ ಜುಟ್ಟು ಬಿಟ್ಟಿದ್ರುವೇ ಪಂಪ ಬುದ್ಧ ಗಾಂಧೀಜಿ ಇದ್ದಾರೆಂದ ಹೃದಯದಲ್ಲಿ ಪಂಪ ಬುದ್ಧ ಗಾಂಧೀಜಿ ಇದ್ದಾರೆಂದ ಹೃದಯದಲ್ಲಿ ಜುಟ್ಟು ಮಂಡಿ ಹೋದ್ರೆ ಡಾನ್ಸ್ ಮಾಡ್ತಾ ಇದೆಯಲ್ಲ ಜುಟ್ಟು ಅಯ್ಯೋ ಹೊತ್ತಾಯ್ತು ಪಾಠಕ್ಕೆ ಹೋಗ್ಬೇಕು ನಮ್ಮ ಮೀನಾಕ್ಷಿ ಮನೆಗೆ ಹೋಗ್ಬೇಕು ದಿನ ಜನ್ಮ ದಿನ ಶುಭಾಶಯ ಜಟಿ ಏನು ತಿಂಡಿನ ಕರ್ಣ ನಾನು ನೀನು ಸ್ನೇಹಿತರಾಗಿದ್ರೆ ಅದು ಬರೀ ರೂಮಲ್ಲಿ ಇಲ್ಲಿ ನಿಂಗೆ ತಿಂಡಿ ಕೊಡ್ಸಕ್ ನನ್ನ ಹತ್ರ ದುಡ್ಡಿಲ್ಲ ನಿನ್ ಲೆಕ್ಕ ಬೇರೆ ನನ್ನ ಲೆಕ್ಕ ಬೇರೆ ನೀನ್ ಈ ಹೋಟ್ಲಲ್ಲಿ ಕುತ್ಕೊಂಡು ತಿಂಡಿ ತಿನ್ನೋದಾದ್ರೆ ನಾನು ಬೇರೆ ಹೋಟ್ಲಿಗೆ ಹೋಗ್ತೀನಿ ಕುತ್ಕೊಳ ಏನಿಲ್ಲ ತಿನ್ನಕ್ಕೆ ಆಗಲ್ಲ ಕುತ್ಕೊಳ ಯಾರಪ್ಪ ಇಲ್ಲಿ ಯಾರು ಹೇಳಿ ಏನ್ ಸರ್ ಮಸಾಲ ದೋಸೆ ಒಂದ್ ಮೆಸ್ಸಲ್ಲಿ ನಾನು ಹೇಳೋದೊಂದು ನೀನ್ ಹೇಳೋದೊಂದು ಅದಕ್ಕೆ ನನ್ನ ಮಗಂದು ಈ ಎಜುಕೇಟೆಡ್ ಫೆಲೋಸ್ ಮಾಡಿಗಳಾಗಬೇಕು ಅಂತ ಹೌದು ಕೊನೆ ಪಕ್ಷ ಒಂದು ಬಿ ಎಸ್ ಸಿನೋ ಎಂ ಎಸ್ ಸಿನಾರ ಮಾಡಿರ್ಬೇಕು ಏ ಬಿ ಎಸ್ ಸಿ ಎಂ ಎಸ್ ಸಿ ಸಾಕಾಗಲ್ವೋ ಲಾಯರ್ ಎಂ ಬಿ ಬಿ ಎಸ್ ಇಂಜಿನಿಯರ್ ಆಗಿದ್ರೆ ಒಂದ್ ಲೆಕ್ಕ ಏ ನಾನೇನ ಹೇಳಿದ್ದು ಮಸಾಲೆ ನೀನೇನ ಹೇಳಿದ್ದು ಒಂದ್ ಮಸಾಲೆ ಅದೇ ಈ ಬಾಡಿಗೆ ಒಂದ್ ಮಸಾಲೆ ಸಾಕಾಗತ್ತೇನೋ ಹೋಗ ನಾಲ್ಕು ಮಸಾಲೆ ತಗೊಂಬರ ಹೋಗ ಮಸಾಲೆ ಏನಾಗೆ ಕೇಕ ಹೊಟ್ಟೆಲ್ಲ ಬಾಯ್ಲಿ ನನಗೊಂದ್ ಕಾಫಿ ತಗೊಂಬ ಹೋಗ ಬರೇಲಿ ಬರೇಲಿ ಎಲ್ಲ ಕಾಫಿ ರೇ ಬಟ್ಟೆ ಒಂದ್ ಕಾಫಿ ಕೊಡಕ್ಕೆ ಎಷ್ಟೋತ್ರಿ ನಿಮ್ ಹೋಟ್ಲಲ್ಲಿ ಬರಿ ಬರೇಲಿ ಉಗಿರೇ ಒಂದ್ ಮಾತು ಬರೇಲಿ ಏನ್ ಸರ್ ಅವ್ರೇನೋ ಕೇಳಿದ್ರು ಕಾಫಿ ಯಾಕೋ ಕೊಡ್ಲಿಲ್ಲ ನೀವೇ ಹೇಳಿದ್ರಿ ಅವ್ರು ಬಂದ್ರೆ ಏನು ಕೊಡ್ಬೇಡ ಅಂತ ಯಾಕೆ ಅದೇ ಅವ್ರ ಹಳೆ ಬಾಕಿ ಓ ಹಂಗ ಉಗಿದ ಆಚಿಗಟ್ಟು ಕೇಳಿಸ್ಕೊಳ್ಳಿಲ್ಲ ನೋಡ್ರೆ ಹೋಗ್ರಿ ಹೋಗ್ರಿ ಏನ್ರಿ ನನ್ನ ಏನ್ ರೀತಿ ತಗೊಂಡ್ಬಿಡ್ತೀರಾ ನೀವು ಜೀವನದ ಬಗ್ಗೆ ಎಲ್ಲ ಗೊತ್ತು ರೀ ಬಾಕಿ ಜನದ ತರ ಮಾನ ಮರ್ಯಾದೆ ಕೇರ್ ಮಾಡೋದಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದೆ ಎಷ್ಟು ರೀ ಕೊಡ್ಬೇಕು ನಿಮ್ಗೆ ಬಾಕಿ 110 ರೂಪಾಯಿ 50 ಪೈಸೆ ತಗೊಳ್ರಿ ನಿಮ್ 50 ಪೈಸೆ 50 ಪೈಸೆ ಆಯ್ತು 110 ರೂಪಾಯಿ 110 ರೂಪಾಯಿ 110 ತಗೊಳ್ರಿ ತಗೊಳ್ರಿ ನಿಮ್ 110 ರೂಪಾಯಿ ನಡೀತಾನೆ ಇಲ್ಲ ಅದಕ್ಕೆ 110 ರೂಪಾಯಿ ನಡೆದಿದ್ರೆ 1010 ರೂಪಾಯಿ ಆಗಿರೋದು ಜಪಾನ್ ಗಡಿಯಾರ ಈಗೊಂದು ದೋಸೆ ಒಂದ್ ಕಾಫಿ ಬೇಕು ಈಗಿನ ದೋಸೆ ಕಾಫಿ ಇದು ನಿಮ್ ಅರ್ಜಿ ನನ್ಗೇನ್ ಬೇಕಾಗಿಲ್ಲ ತಗೊಳ್ರಿ ಇದೇನಿದ ನಮ್ಮಪ್ಪಂದು ನಶು ಡಬ್ಬಿ 1945 ಅಂಬಾಳ್ ನಶ್ಯ ಬೊಂಬಾಯಲ್ಲಿ ಬ್ಲಾಕ್ ಓಡ್ತಾ ಇದೆ ಈಗ ಅದ್ರ ಬೆಲೆ 1500 ರೂಪಾಯಿ ಹಂಗ ಹೇ ಮಾಣಿ ಅವ್ರಿಗೊಂದ್ ಮಸಾಲೆ ಒಂದು ಕಾಫಿ ಕೊಡ ರೀ ಬಟ್ರೆ ಬನ್ರಿ ಇಲ್ಲಿ ಏನ್ರಿ ಇದು ಇದೇನ್ರಿ ಇದು ದೋಸೆ ದೋಸೆ ಗೊತ್ತರಿ ಪಲ್ಯ ಇಲ್ರಿ ನೀವು ಕೊಟ್ಟ ಅಂಬಾಲ್ ನಸ್ಯ 10 ಸಲ ಹಾಕ್ ನೋಡಿದೆ ಒಂದ್ ಸತಿನೂ ಸೀಮ್ ಬರ್ಲಿಲ್ಲ ನೋಡಿ ಈ ಘಾಟ್ ಇಲ್ದಿರೋ ನಸ್ಯಕ್ಕೆ ಪಲ್ಯ ಇಲ್ದಿರೋ ದೋಸೆ Thank you.
ಏನದು ಮೀನಾಕ್ಷಿ? ಸಾರ್ ಕೂತ್ಕೋ ಬಾಮ್ಮ ಮೀನಾಕ್ಷಿ. ಸಾರ್ ಹೇಗಿದೆ ಸರ್? ಏನದು ಮೀನಾಕ್ಷಿ? ಹೇಗಿದೆ ಸರ್ ದಾವಣಿ? ಬಾ ಕೂತ್ಕೋ. ಸರ್ ಇವತ್ ವಿಜ್ಞಾನದ ಪಾಠ ಬೇಡಿ ಸರ್. ಅವತ್ತೊಂದು ಪದ್ಯ ಹೇಳ್ಕೊಟ್ರಲ್ಲ ಸರ್, ಅದು ಹೇಳ್ಕೊಡಿ ಸರ್. ಹಾ ಸರಿ. ಕಮಲದಂತಹ ಕಣ್ಣುಗಳು, ಸಂಪಿಗೆಯಂತಹ ಮೂಗು, ದಾಳಿಂಬೆಯಂತಹ ಹಲ್ಲು, ಕರಿಯ ನಾಗರ ಹಾವಿನಂತಹ ಏನ್ ಮೀನಾಕ್ಷಿ? ನಿಮ್ ಜೊತೆ ಸಾಕ್. ಬಾ ಬಾ ಬಾ, ನೀನ್ ಬರ್ತೀಯ ಅಂತ ಹತ್ತು ನಿಮಿಷ ಮುಂಚೆನೆ ಗೊತ್ತಾಗೋಯ್ತು ನನಗೆ. ಕಿಲಾಡಿ ಕರ್ಣ ನೀವು, ಅದೇನ್ ಗೊತ್ತಾಯ್ತು? ನಾನೇನ್ ಬರ್ಬೇಕಾರೆ ಬಸ್ ತರ ಪಾವ್ ಪಾವ್ ಅಂತ ಹಾರ್ ನೋಡ್ಕೊಂಡ್ ಬರ್ತೀನ. ಏ ನಿನ್ ಹೆಸರೇ ಭೂದೇವಿ ಅಲ್ವಾ, ನೀ ಬರೋಕ್ ಮುಂಚೆನೆ ಗಮ್ಮತ ವಾಸನೆ ಬರುತ್ತೆ. ಅದಿರ್ಲಿ, ಏನೋ ಡಬ್ಬ ತಕ್ಕ ಬಂದಿದ್ಯಲ್ಲ, ಅಲ್ಲ ಏನಿದೆ ಅಂತ ಕೇಳಿದೆ ಅಷ್ಟೇ. ನಮ್ಮಅಮ್ಮ ಮುದ್ದೆ ಕಾಸಾರ್ ಮಾಡಿದ್ರು, ಜಟ್ಟಿ ಕೊಟ್ಬಿಟ್ ಬಾ ಅಂದ್ರು, ಅದಕ್ಕೆ ತಕೊಂಡ್ ಬಂದೆ. ಓಹೋ, ಭಾರಿ ನಶೀಬ್ದಾರ ಈ ಜಟ್ಟಿ. ನಿಮ್ಮಪ್ಪ ಅವನ್ ಕೈ ಸಖತ್ತಾಗಿ ವ್ಯಾಯಾಮ ಮಾಡಿಸ್ತಾರೆ, ನಿಮ್ಮಮ್ಮ ಚೆನ್ನಾಗ್ ಚೀನಿ ಹಾಕ್ತಾಳ. ಹ್ಮ್, ಮತ್ತೆ ಅವನ್ ಚೆನ್ನಾಗ್ ತಿಂತಾನೆ, ಆಮೇಲೆ ವ್ಯಾಯಾಮ ಮಾಡಿ ಅರಗಿಸ್ಕೊಂತಾನೆ. ನೀವು ಇದೀರಾ, ಮೂರತ್ತು ಮಲ್ಕಂಡೆ ಇರ್ತೀರಾ, ಇಲ್ಲಾಂದ್ರೆ ಇಷ್ಟಪ್ಪ ಪುಸ್ತಕ ತಗೊಂಡ್ ಓದ್ತಾನೆ ಇರ್ತೀರಾ? ಅಯ್ಯೋಯ್ಯೋ, ಇದೇನ್ ಹಿಂಗ್ ಬಿಸಾಕ್ತೀಯ? ಇದೇನ್ ಗೊತ್ತಾ, ಇದು ಜಗತ್ತಿನ ಅದ್ಭುತ ಪ್ರೇಮ ಕಾದಂಬರಿ ಇದು. ಅಯ್ಯೋ, ಏನು ಪ್ರೇಮ ಅಂದಾಕ್ಷಣ ಹಂಗೆ ನುಲಿತಾ ಇದೆಯಲ್ಲ? ಪ್ರೇಮ ಅಂದ್ರೆ ನನಗೆ ಚೆನ್ನಾಗಿ ಗೊತ್ತು. ಪ್ರೇಮ ಅಂದ್ರೆ ಏನು ಇಲ್ಲ, ದೊಡ್ಡ ಸೊನ್ನೆ. ಗೊತ್ತಾಯ್ತಾ? ಪುರ್ಸೊತ್ತಿದ್ರೆ ಹೇಳಿ, ನಿಮ್ಗೂ ಹೇಳ್ಕೊಡ್ತೀನಿ. ನಿನ್ನಿಂದ ನಾನೇನ್ ಕಲ್ತ್ಕೋಬೇಕಾಗಿಲ್ಲ, ಪ್ರೇಮ ಅಂದ್ರೆ ಮೂರ್ಖತನ. ಹಂಗಂದ್ರೆ ಇಷ್ಟಪ್ಪ ಪುಸ್ತಕ ಓದೋದ್ರಲ್ಲಿ ಏನ್ ಜಾಣತನ ಇದೆ? ಇವರೆಲ್ಲ ಈ ಪುಸ್ತಕದಲ್ಲಿ ಎಷ್ಟು ಸುಳ್ಳು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಜಾಣತನ ಇದೆ. ನೀವೆಲ್ಲ ಪ್ರೇಮ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಿಮ್ಮಪ್ಪ ಒಂದು ಕಿಲೋಮೀಟರ್ ಮೀಸೆ ಪಾರ್ಟಿ ಜಟ್ಟಿ ಮೇಲೆ ನಿಗಾ ಮಾಡಿದಾನ, ಅದು ಪ್ರೇಮನ? ನಿಮ್ಮಮ್ಮ ನಿಮ್ಮಮ್ಮ ಈ ರಾಗಿ ಹಿಟ್ಟು ಹೆಸರುಕಾಳು ಎಲ್ಲಾ ಕಳಿಸ್ತಾಳಲ್ಲ, ಅದು ಪ್ರೇಮನ? ಇದನ್ನ ಹಿಡ್ಕೊಂಡ್ ನೀನ್ ನುಲಿತಾ ಬರ್ತೀಯಲ್ಲ, ಇದು ಪ್ರೇಮನ? ಸುಮ್ನಿರಿ. ನಿಮ್ಮಪ್ಪ ವ್ಯಾಯಾಮ, ನಿಮ್ಮಮ್ಮ ಮುದ್ದೆ, ನೀನ್ ಕ್ಯಾರಿಯರ್ ಆಗಿ ನಮ್ ಜಟ್ಟಿನ ಬಲೆಗೆ ಹಾಕೋತಾ ಇರೋದು ನಂಗ್ ಗೊತ್ತಿಲ್ವಾ? ನಿಮ್ಮ ಜಟ್ಟಿನ್ ಕಂಡ್ರೆ ವಿಶ್ವಾಸ ಇದೆ, ನಿಮ್ಮಂತರ ಯಾಕೆ ಹೇಳ್ಬೇಕು ಕಾಮಾರೆ ಕಣ್ಣಿಗೆ ನೋಡಿ, ಆ ಮುದ್ದೆ ತಂದಿರೋದು ಜಟ್ಟಿಗೆ, ನಾನು ಹೋದ್ಮೇಲೆ ನುಂಗ್ಬಿಟ್ಟಿರಾ. ರುದ್ರ ಭೂದೇವಿ ಬಂದಿದ್ಲ? ನಿಂಗೆ ಹೆಂಗ್ ಗೊತ್ತಾಯ್ತ? ಅವಳು ಬಂದೋದ್ರೆ ಒಂಥರ 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 ಗಮ್ ಗಮ್ ಅಂತ ವಾಸನೆ ಬರುತ್ತೆ. ಅವಳು ಬಂದು ಎಲ್ಲೂ ಹೋಗದೆ ಇಲ್ಲೇ ಇದ್ದು ಬಿಟ್ರೆ ಆಗ ಕೋಡು ಬೆಳೆ ತಿನ್ಕೊಂಡ್ ತಿನ್ಕೊಂಡ್ ರಾಮನ್ ಬಿಲ್ ನೋಡ್ದಂಗೆ ರವೆ ಉಂಡೆ ರುಚಿ ನೋಡ್ತಾ ನೋಡ್ತಾ ಹುಂಕೋ ಜಲಪಾತದಲ್ಲಿ ಇದ್ದಂಗೆ ತಪ್ಪ ತಿಂತಾ ತಿಂತಾ ಹುಕ್ಕು ಹುಕ್ಕು ಹೋಗಿಲ್ಲ ಸ್ವರ ಕೇಳ್ದಂಗೆ ಪ್ರಕೃತಿ ಎಲ್ಲ ಒಟ್ಟಾದಂಗೆ ಒಂಥರ ಒಂಥರ ಈ ಸರ್ಕಸ್ ಆದಂಗೆ ಆಗೋಗುತ್ತೆ. ಕಪಿ ಮುಂಡೆ ಇದೆ ಹಿಂಗ್ಸು ಹಾವಿದ್ದಂಗೆ ತಲೆ ಹಿಡಿತೀರಿ ಅಂತ ಹೋದ್ರೆ ಮೈಗ್ ಸುತ್ಕೊಂಡು ತಲೆ ಕುಟ್ಕಿ ಪರಾರಿ ಆಗ್ಬಿಡುತ್ತೆ.
ಭೂದೇವಿಗೆ ನನ್ ಕಂಡ್ರೆ ಬಹಳ ಆಸೆ ಗೊತ್ತಾ? ಜಟಿ ಕುತ್ಕೊಳ ನೋಡ, ಆಕಾಶದಲ್ಲಿ ಮೋಡ ಜಮಾಯಿಸ್ತಾ ಇದೆ, ಈಗ್ಲೇ ಕೊಡೆ ಬಿಚ್ಕೊಂಡ್ಯೋ ಬಚಾವ್, ಇಲ್ಲ ಅಂದ್ರೆ ಮುಂಗಾರು ಮಳೆಯಲ್ಲಿ ಕೊಚ್ಚೋಗ್ಬೇಕಾಗತ್ತೆ. ಹುಷಾರ್ ಮೀನಾಕ್ಷಿ, ಮೀನಾಕ್ಷಿ ಬಾಮ್ಮ ಹೊತ್ತಾಯ್ತು ಸರ್. ಏನ್ ಮೀನಾಕ್ಷಿ ಸರ್? ಏ ಮೀನಾಕ್ಷಿ, ಲಂಗಾ ಜಂಪರ್ ಹಾಕಿದ್ರೆ ಮೀನಿ, ಮೀನಿ ಮೀನಿ ಮೀನಾಕ್ಷಿ 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 ನಿಮ್ಮ ಅಪ್ಪ ಅಮ್ಮ ಇಲ್ವಾ? ಅವ್ರ ಮನೇಲಿ ಇಲ್ಲ ಸರ್, ಊರಿಗೆ ಹೋಗಿದ್ದಾರೆ. ನಂಗೆ ನಂಗೆ ಬೇಕು. ಏನ್ ಬೇಕು ಸರ್? ನೀರು. ನೀರಾ? ಮೀನಾಕ್ಷಿ, ನಂಗೆ ಜ್ವರ ಬಂದಿದೆ. ಜ್ವರ ಬಂದಿದೆಯಾ ಸರ್? ಡಾಕ್ಟರ್ ಹೋಗೋಣ ಸರ್? ಬೇಡ ಬೇಡ, ನಾ ಹೋಗ್ತೀನಿ, ನಾ ಹೋಗ್ತೀನಿ. ಯಾಕೆ ಸರ್? ನಾ ಹೋಗ್ತೀನಿ, ನಾ ಹೋಗ್ತೀನಿ. ನಿಮ್ ಮನೇಲಿ ನಡೆಯೋ ಎಲ್ಲಾ ಶುಭ ಕಾರ್ಯಗಳಿಗೂ ನಮಗೂ ಒಂದು ಸಂಬಂಧ ಇದೆ ಶಾಸ್ತ್ರಿಗಳೇ. ನಿಮ್ ತಂದೆಗೆ ಮದುವೆ ಮಾಡಿಸಿದ್ದು ನಮ್ ತಂದೆನೇ ಅಲ್ವೇ? ಇನ್ನು ನಿಮ್ಮಿಬ್ಬರ ಮದುವೆ ಮಾಡಿಸಿದ್ದು ನಾನೇ ಅಲ್ವೇ? ನಿನ್ನು ನಿಮ್ ಮಗಳ ನಾಮಕರಣ ಮಾಡಿಸಿದ್ದು ನಾನೇ ಅಲ್ವೇ? ಈಗ ನಿಮ್ ಮಗಳ ಮದುವೆ, ಹೌದು ತಾನೇ? ಮೀನಾಕ್ಷಿ ಬೆಳೆದು ದೊಡ್ಡವಳಾಗಿದ್ದಾಳೆ. ಮೀನಾಕ್ಷಿ ಬೆಳೆದು ಅಷ್ಟೊಂದು ದೊಡ್ಡವಳಾಗ್ಬಿಟ್ಟಿದಾಳ? ಅಷ್ಟೊಂದು ದೊಡ್ಡವಳಾಗಿದ್ದಾಳೆ ಅಂತ ಅಲ್ಲ ಶಾಸ್ತ್ರಿಗಳೇ, ಬೆಳೆದು ದೊಡ್ಡವಳಾಗಿದ್ದಾಳೆ, ಇವಳಿಗೆ ಅವಸರ ಅಷ್ಟೇ. ಅವಸರ ಅಂತ ಅಲ್ಲ ಶಾಸ್ತ್ರಿಗಳೇ, ಈಗ್ಲಿಂದು ಪ್ರಯತ್ನ ಪಟ್ರೆ ಇನ್ನೊಂದ್ 2 ವರ್ಷ ಅಥವಾ 3 ವರ್ಷದಲ್ಲಾದ್ರೂ ಆಗ್ಬೋದಲ್ವೇ? 2-3 ವರ್ಷ ಯಾಕೆ ತಾಯಿ? ಎಲ್ಲ ಭಗವಂತನ ಪ್ರೇರಣೆ ಇದ್ರೆ 2-3 ದಿವಸದಲ್ಲೇ ಆಗೋಗ್ಬಿಡ್ಬೋದು. ಅಲ್ಲ ಭಾಗೀರಥಿ, ನಿನ್ನ ಮದುವೆ ಮಾಡೋವಾಗ ನಾವು ಎಷ್ಟೊಂದ್ ದಿನ ಹುಡುಕಾಡ್ಲಿಲ್ಲವೇ? ಎಲ್ಲ ಭಗವಂತನ ಇಚ್ಛೆ. ಶಾಸ್ತ್ರಿಗಳೇ, ಚಾತ್ಕ ತಂದಿದ್ದೀರಿ ತಾನೆ? ತಂದಿದ್ದೀನಿ ತಂದಿದ್ದೀನಿ, ತಗೊಳ್ಳಿ ತಗೊಳ್ಳಿ. ಶ್ರೀರಾಮ ಶ್ರೀರಾಮ ರಾಮ ರಾಮ. ಜಾತಕ ಪ್ರಶಸ್ತವಾಗಿದೆ, ಅನುರೂಪನಾದ ವರ ಸಿಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಶಾಸ್ತ್ರಿಗಳೇ. ಬೆರಗಿನ ಯೌವನೆ ಹುಡುಗಿಯಿಂದು ಯೌವನೆ ಎಲ್ಲ ಬೆರಗಿನ ಯೌವನೆ ಬೆಳೆದಳು ಮೀನಿ ಇಂದು ಮೀನಾಕ್ಷಿ ಸುಡುವ ಕಾರಂಜಿ ಹುಡುಗಿಯಿಂದು ಯೌವನೆ
ಎಲ್ಲ ಬೆರಗಿನ ಜೌವನೆ ಹುಡುಗಿ ಎಲ್ಲ ಬೆರಗಿನ ಜೌವನೆ ಸರಿ ಜೋಡಿಗಳೇ ಬಂಗಾರ ಸಂಗಾತಿ ಬಾಣಾಡಿ ಅಪ್ಪಿದರೆ ಶೃಂಗಾರ ಏಕಾಂತ ಲೋಕದಿ ಜೋಡಿಗಳೇ ಬಂಗಾರ ಸಂಗಾತಿ ಬಾಣಾಡಿ ಅಪ್ಪಿದರೆ ಶೃಂಗಾರ ಶಿವನಿಗೆ ಜೋಡಿ ಪಾರ್ವತಿಯು ರಾಧೆಯು ಜೋಡಿ ಕೃಷ್ಣನಿಗೆ ತೆಲುವಿಗೆ ಒಲವು ಸೇರಿದರೆ ಪ್ರೀತಿಯು ಪಾವನ ಎಂದೆಂದು ಪ್ರೀತಿಯ ಜೋಡಿಯು ತೆರೆಯಲು ಜಗ ಚೆಲುವು ಆದ್ರೆ ಮತ್ತೊಂದು ಬದಲಾಗುತ್ತೆ. ಗಿಡದಲ್ಲಿ ಹೂ ಅರಳಿದ್ರೆ ಬದಲಾವಣೆ ಬರೀ ಗಿಡಕ್ ಮಾತ್ರ ಅಲ್ಲ, ಅದನ್ನ ನೋಡೋ ಜಗತ್ತಿಗೂ ತಗಲುತ್ತೆ. ನೀನ್ ಸೀರೆ ಉಟ್ಕೊಂಡಾಗ ಏನ್ ಬದಲಾವಣೆ ಅನ್ನಿಸ್ತು? ತಪ್ಪು ತಿಳ್ಕೊಳ್ಳಿ ಹೋದ್ರೆ ಒಂದ್ ವಿಷಯ ಹೇಳ ಮೀನಿ. ಹೇಳಿ ಸರ್. ಪರವಾಗಿಲ್ಲ, ನಿಂಗೊಬ್ಬ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕು ಮೀನಾಕ್ಷಿ. ಸರ್, ನನ್ನ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ವಾ ಸರ್? ಹೌದು ಮೀನಿ, ನಾನ್ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಇಲ್ಲದೆ ಹೋದ್ರೆ ನಿಮ್ಮಪ್ಪ ಅಮ್ಮ ನಿನ್ನ ಒಬ್ಬ ನೀಚ ಪಾಪಿ ಕಟ್ಕ ಇಂತ ಅನ್ಕೊಂಡು ಮದುವೆ ಮಾಡ್ಬಿಟ್ರೆ. ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು. ನಿಮ್ ತಂದೆ ತಾಯಿ ಒಳ್ಳೆಯವರು ಅಂತ ನನಗೆ ಗೊತ್ತು ಮೀನಿ, ಆದ್ರೆ ಕೆಲವು ಸಲ ಹಿರಿಯರಿಗೆ ಅನುರೂಪ ಯಾರು ವಿದ್ಯಾವಂತ ಯಾರು ಅಂತ ತಿಳಿಯೋದಿಲ್ಲ. ಅಂತವ್ರು ಯಾರಾದ್ರೂ ನಿಮ್ಮಂಚಲ್ಲಿ ಇದಾರ ಮೀನಿ? ಆ ತರಹ ಏನು ಇಲ್ಲ ಸರ್. ನಾನ್ ನಿಮ್ಗಾಗ್ಲೇ ಹೇಳಿಲ್ವಾ, ನಂಗೆ ಈ ಜಗತ್ತೇ ಬೇರೆ ತರ ಕಾಣಿಸ್ತಾ ಇದೆ ಸರ್. ನೋಡು ಮೀನಿ, ಐಶ್ವರ್ಯವಂತಿಂಗ್ ಏನಾದ್ರೂ ನೀನ್ ಕೊಟ್ಟು ಮದುವೆ ಮಾಡಿದ್ರೆ ಅವನು ನಿನ್ನ ಮನೆ ಆಲ್ಟರ ಮಾಡ್ಬಿಡ್ತಾನೆ. ಆಗಲ್ಲಿ ಪ್ರೀತಿ ಪ್ರೇಮ ಏನೂ ಇರಲ್ಲ ಅಲ್ವಾ ಸರ್? ಹೌದು, ಕಡು ಬಡವನ್ ಕೊಟ್ಟು ಮದುವೆ ಮಾಡಿದ್ರೆ ಅದು ಕಷ್ಟ. ಆಗ ಅವನನ್ನ ನೋಡ್ಕೊಳಕ್ಕೆ ಆಗೋಲ್ಲ. ಬರ್ತಾನ ಅಂದ್ರೇನು ಗೊತ್ತಿರ್ಬೇಕು, ಆದ್ರೆ ಬಡವ ಆಗಿರ್ಬಾರ್ದು, ವಿದ್ಯಾವಂತ ಆಗಿರ್ಬೇಕು, ನಿಮ್ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಕನಿಷ್ಠ ಪಕ್ಷ 5-6 ವರ್ಷದಿಂದ ನಿಮ್ಗೆ ಗೊತ್ತಿರ್ಬೇಕು. ಆ ತರದಾರೊಬ್ರು ನನಗ್ ಗೊತ್ತು ಸರ್, ಆದ್ರೆ ನಾನ್ ನಿಮ್ಗೆ ಹೇಳೋದಿಲ್ಲ. ಪರವಾಗಿಲ್ಲ, ಹೇಳು ಮೀನಾಕ್ಷಿ. ಹೇಳಲ್ಲ ಸರ್. ಹೇಳು ಮೀನಾಕ್ಷಿ. ಹೇಳಲ್ಲ ಸರ್. ಹೇಳು ಮೀನಾಕ್ಷಿ. ಹೇಳಲ್ಲ ಸರ್. ಹೇಳು ಮೀನಾಕ್ಷಿ. ಹೇಳು ಮೀನಾಕ್ಷಿ. ಹೇಳು ಮೀನಾಕ್ಷಿ. ಹೇಳು ಮೀನಾಕ್ಷಿ. ಜಿಟಿ. ಹೇಳು ಮೀನಾಕ್ಷಿ. ಜಿಟಿ. ಹೇಳು ಮೀನಾಕ್ಷಿ. 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 ಏ ಜುಟ್ಟು. ಹೇಳು ಮೀನಾಕ್ಷಿ. ಹೇಳು ಮೀನಾಕ್ಷಿ. ಜ್ವರ? ಇಲ್ಲ, ಜ್ವರ ಅಲ್ಲ, ವಿಪರೀತ ಉಷ್ಣ ಆಗಿರ್ಬೇಕು. ಅರ್ಥ ಮಾಡ್ಕೊಳ್ರು. ಜ್ವರ ಜಾಸ್ತಿ ಆಗಿದೆ ಇವನ್ಗೆ. ಇಲ್ಲ ಇಲ್ಲ, ಇದ್ ಬೇರೆ ಜ್ವರ. ಇವನ್ನ ನದಿ ನೀರಲ್ಲಿ ಮುಳುಗಿಸಿದ್ರೆ ಜ್ವರ ತಂತಾನೆ ಹೋಗುತ್ತೆ. ಬೇಡ, ತಲೆ ಕೆಳಗಾಗಿ ನಿಲ್ಸಿ ಗಂಟೆ ತರ 4 ಬಾರಿಸಿದ್ರೆ ಜ್ವರ ತನ್ಪಾಡಕ್ ಬಿಟ್ಟೋಗುತ್ತೆ. ಬೇಡ ಕಣ್ರೋ, ಇದ್ ಜ್ವರ ಅಲ್ಲ ಕಣ್ರೋ, ಮೀನಾಕ್ಷಿ ಪಾಠ. ಮತ್ತೆ ತಿರ್ಗಾ ಮೀನಾಕ್ಷಿ ಪಾಠ ಅಂತೇನೋ, ಇವತ್ ನೀನ್ ಎಲ್ಲೂ ಹೋಗಾಗಿಲ್ಲ, ಇದ್ಕೊಳ್ಳ. ಏ ಕರ್ಣ, ಇವನ್ ಮಲಗ್ಸೋ,
ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಮೀನಾಕ್ಷಿ ಸ್ಟ್ರೋಕ್ ಪಾಠ ಮಲ್ಕೋ. ನಾನು ಮಲ್ಗಲ್ಲ. ನೋಡೋ ನೋಡೋ ಮೀನಾಕ್ಷಿ ನೋಡೋ, ಜ್ವರ ಬಂದವರು ಕೆಳಗ್ ಮಲಗಬಾರ್ದು. ಹೇಳು ಮಂಚದ ಮೇಲೆ ಮಲ್ಕೋ. ಹೇಳ ಹೇಳ ಪಾಠ ಸುಮ್ಮನೆ. ಪಾಠ ಕಾರಣ ನನ್ನ ಸ್ವಂತ ಇಚ್ಛೆಯ ಮೇರೆಗೆ ಊರಿಂದ ಹೊರಗೆ ಹೋಗುತ್ತಿದ್ದೇನೆ. ಇದಕ್ಕೆ ಯಾರು ಜವಾಬ್ದಾರಲ್ಲ. ಮೂರು ದಿನಗಳ ನಂತರ ಬರುತ್ತೇನೆ. ಹುಡುಕುವ ಅಗತ್ಯವಿಲ್ಲ. ಇಂತಿ ಮೋಹನ ಜುಟ್ಟು. ಅಯ್ಯಯ್ಯೋ ಡಾಕ್ಟರ್ ಬಂದ್ಬಿಟ್ಟಿದಾರಲ್ಲ, ಇಂಜೆಕ್ಷನ್ ಯಾರೋ ತಗೊಳ್ಳೋದು. ಅದಕ್ಕೂ ಏನು ಯೋಚನೆ ಮಾಡಬೇಡ, ಅವನೇ ಬರ್ದೋಗಿದ ನೋಡು. ವಿಶೇಷ ಸೂಚನೆ, ಡಾಕ್ಟರ್ ಕೈಯಿಂದ ನೀವೇ ಇಂಜೆಕ್ಷನ್ ಹಾಕಿಸಿಕೊಳ್ಳತಕ್ಕದ್ದು. ವೇರ್ ಇಸ್ ದಿ ಪೇಷಂಟ್? ಮಾಡಿದ್ಮೇಲೆ ಇಂಜೆಕ್ಷನ್ ಕೊಡ್ಲೇಬೇಕು. ವೇರ್ ಇಸ್ ದಿ ಪೇಷಂಟ್? ಎಲ್ಲೋ ಜುಟ್ಟು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಇದನ್ನ ಬರ್ದೋರು ಯಾರು? ಯಾರು ಗೊತ್ತಾಯ್ತಾ ಅಪ್ಪಾಜಿ? ಯಾರು? ಓ ಮೋಹನ ಅಲ್ವಾ? ಹೌದು. ನೀನ್ ನೋಡಿ, 10-12 ವರ್ಷಗಳಾಗ್ತಾ ಬಂತು. ಒಂದು ಕಾಗ್ದಾನಾದ್ರೂ ಬರೀಬಾರ್ದಾಗಿತ್ತಾ? ಅದು ನಾನೀಗ BSc ಓದ್ತಾ ಇದ್ದೀನಪ್ಪಾಜಿ. ಹೌದಾ? ತುಂಬಾ ಸಂತೋಷ.
ನೀನು ಓದಿ ಕಷ್ಟಪಟ್ಟು ಮುಂದೆ ಬರ್ತೀಯ ಅಂತ ಗೊತ್ತಿತ್ತು. ಅಪ್ಪಾಜಿ, ಅದು ನಾನು ಏನಪ್ಪ ಅದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ? ಮಕ್ಕಳೇ, ನೀವಿಲ್ಲ ಆಟ ಆಡ್ತಾ ಇದ್ದೀರಿ, ನಾನು ಬರ್ತೀನಿ. ಬಾ. ಮದುವೆನಾ? ಈ ಚಿಕ್ಕ ವಯಸ್ಸಿನಲ್ಲಿ ಗಂಡಿಗೆ ಒಂದು ಕೆಲಸ ಅಂತ ಹೇಳಿದೆ ಮದುವೆ ಆಗೋದು ನನಗೇನೋ ಸರಿ ಅನ್ಸೋಲ್ಲಪ್ಪ, ಆದ್ರೆ ನಿನ್ ನೋಡಿದ್ರೆ ಮದುವೆ ಅದು ಇದು ಅಂತಿದೀಯಾ? ಅಪ್ಪಾಜಿ, ನಾನು ಮೀನಾಕ್ಷಿ ಮದುವೆ ಆಗ್ಲೇಬೇಕಪ್ಪಾಜಿ. ಅವಳ ಅಪ್ಪ ಅಮ್ಮ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡ್ಬಿಟ್ರೆ ಅವಳು ಬಹಳ ಹಾಳಾಗೋಗುತ್ತಪ್ಪಾಜಿ. ಮೀನಾಕ್ಷಿ ಹೆಸರೇನೋ ಮುದ್ದಾಗಿದೆ, ಇನ್ ನಿರ್ಧಾರ ಅಷ್ಟೇ ಕಟುವಾಗಿದೆ. ನೀನೇ ತಂದೆ ತಾಯಿ ಇಲ್ಲದೆ ಬೆಳೆದವನು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇನ್ನೋದು ನಿನಗೆ ಬೇಕು. ನಿನಗೆ ಸೇರ್ಬೇಕಾದ ಒಂದು ವಸ್ತು ನನ್ನ ಬಳಿ ಇದೆ, ಅದನ್ನ ಕೊಡಬೇಕಾದ್ದು ನನ್ನ ಜವಾಬ್ದಾರಿ, ಕೊಡ್ತೇನೆ ಬಾ. ತಪ್ಪು ತಿಳ್ಕೋಬೇಡಿ ಅಪ್ಪಾಜಿ, ನನಗೆ ಅವಳಿಗೆ ಶ್ರೇಯಸ್ ಆಗುತ್ತೆ ಅಂತ. ನಮ್ಮ ಕಾಲದಲ್ಲಿ ಮದುವೆಗೆ ಮುಖ್ಯವಾದದ್ದು ತಂದೆ ತಾಯಿ ವಂಶ ಪರಂಪರೆ ಮುಂತಾದ್ದು, ಈ ಕಾಲ ಬದಲಾಗಿದೆ. ಮದುವೆಗೆ ಗಂಡು ಹೆಣ್ಣುಗಳ ಆಕರ್ಷಣೆಗಳೇ ಮುಖ್ಯವಾಗ್ತಿದೆಯೇನು ಅನ್ಸುತ್ತೆ. ಸೀರೆ ಯಾರ್ ಕೊಟ್ಟಿದ್ದು? ನನ್ನ ಮದ್ವೆಲಿ ನಿಮ್ ತಾತ ಕೊಟ್ಟಿದ್ದು ಕಣೋ. ಏನೋ ಸೀರೆ ಚೆನ್ನಾಗಿದೆಯೇನೋ? ಹೌದಪ್ಪ. ಹಾಗಾದ್ರೆ ನಿನ್ ಮದ್ವೆ ಆಗ್ತಿಲ್ಲ, ಆವಾಗ ನಿನ್ ಹೆಂಡತಿಗೆ ಉಡ್ಸೋಣ ಅಂತೆ. ಸೀರೆ ಚೆನ್ನಾಗಿದೆಯೇನೋ? ಹೂನಮ್ಮ, ಹಾಗಾದ್ರೆ ಈ ಸೀರೆನ ಜೋಪಾನವಾಗಿ ಇಟ್ಟಿರ್ತೀನಿ, ನಿನ್ ಹೆಂಡತಿಗೆ ಉಡ್ಸೋಣವಂತೆ. ನಾನು ನಿನ್ ಬರ್ತೀನಿ ಅಪ್ಪಾಜಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಪ್ಪ. ಏಯ್, ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಸ್ನೇಹಿತೆಯ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ಏನೋ ಹರಕೆ ಹೊತ್ಕೊಂಡ್ ಬರೋಕ್ ಹೋಗಿರ್ತಾಳೆ. ಅಯ್ಯೋ, ಇವಳಿಗೆ ಏನಿರುತ್ತೀರಿ ಹರಕೆ ಹೊತ್ಕೊಳ್ಳುವಂತದ್ದು? ನಾನು ದೇವ್ರ ಹತ್ರ ಹರಕೆ ಹೊತ್ಕೊಂಡೆ, ನನ್ಗೊಬ್ಬ ತಮ್ಮನ್ ಕೊಡೋ ಭಗವಂತ ಅಂತ. ಅದಕ್ಕೆ ಹರಕೆ ಯಾಕೆ ಹೊತ್ಕೋಬೇಕು? ಮೊದಲು ನಿಮ್ಮ ಅಮ್ಮನ ಒಪ್ಪಿಸು. ಚೂಚೂ, ಬರ್ತಾ ಬರ್ತಾ ಈ ಮನೆ ಪೂರಿ ಪಟಿಂಗಿರ ಮನೆ ಆಗೋಯ್ತು. ಎಮ್ಮೆನೆ, ಸೀರೆ ಉಟ್ಕೊಂಡು ಮೆರಿಯಕ್ ಶುರು ಮಾಡ್ಬಿಟ್ಟಲ್ಲೆ, ನೀನ್ ಲಂಗ ಜಂಪರ್ ಅನ್ನ ಯಾರೇ ಹಾಕೋತಾರೆ? ಲಂಗ ಜಂಪರ್ನೆಲ್ಲ ಪಕ್ಕದ ಮನೆ ಯಶೋದಮ್ಮನ್ ಕೊಟ್ಬಿಟ್ಟಿದ್ದೀನಮ್ಮ, ಅದನ್ನೆಲ್ಲ ಕತ್ತರಿಸಿ ಅಕ್ಕಿಗೊಂದು ಬೇಳೆಗೊಂದು ತರಕಾರಿಗೊಂದು ಬ್ಯಾಗ್ ಮಾಡ್ಲಿ ಅಂತ ಅಮ್ಮ. ನಿಮ್ಮ ಅಪ್ಪ ಸತ್ತು ನರಕದಲ್ಲಿದ್ರು, ಅವನ ಉಳಿತಾಯ ಯೋಜನೆ ಬುದ್ಧಿ ಅವನ ಮಗಳಿಗೆ ಮಗಳ ಮಗಳಿಗೆ ಎಲ್ರಿಗೂ ಬಂದಿದೆ ಕಣೆ. ಅಪ್ಪ. ಏನಮ್ಮ? ನಿನ್ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಲ ಅಪ್ಪ. ಅಪ್ಪ, ನಂಗೊಂದ್ ಜಾರ್ಜೆಟ್ ಸೀರೆ ಕೊಡ್ಸಪ್ಪ. ರೂಲ್ಸ್ ಪ್ರಕಾರ ಅಪ್ಪ ಮಗಳಿಗೆ ನೂರ್ ಸೀರೆನೆ ಕೊಡ್ಸ್ಬೇಕು, ಜಾರ್ಜೆಟ್ ಸೀರೆ ನಿನ್ ಗಂಡ ಕೊಡ್ಸ್ಬೇಕು ಮೀನಾಕ್ಷಿ. ಹೋಗಪ್ಪ, ಎಣ್ಣೆ ಹಾಕಿದೆಲ್ಲ ವ್ಯರ್ಥ. ಹೀಗೆ ಎಣ್ಣೆ ಹಚ್ಚಿಸ್ಕೊತಾ ಕೂತಿರ್ರಿ, ಅವಳ ಗಂಡು ಸಿಕ್ಕೋದಿಲ್ಲ, ಏನೂ ಸಿಕ್ಕೋದಿಲ್ಲ. ನನ್ನ ಹಾಗೆ 30 ವರ್ಷ ಆದ್ಮೇಲೆ ಮದ್ವೆ ಆಗಿ ನೆಪಕ್ಕೆ ಗಂಡ ಅಂತ ಒಬ್ಬ ಗಂಡು ಸಿಗ್ತಾನೆ. ಅಲ್ಲ, ಹೋಗಿ 4 ಕಡೆ ವಿಚಾರಿಸಿದ್ರೆ ತಾನೆ ಅವಳಿಗೂ ಒಂದು ಗಂಡು ಸಿಕ್ಕಿ ಮದ್ವೆ ಆಗಿ ಅವಳ ಗಂಡ ಅವಳಿಗೆ ಜಾಜಿಗೆ ಸೀರೆ ತಕ್ಕೊಡೋದು. ನಂಜನಗೂಡು ಶಾಸ್ತ್ರಿಗಳಿಗೆ ಹೇಳಿಲ್ವೇನೆ, ಏನೇ ಅವಸರ ಇವಳಿಗೀಗ? ಅಯ್ಯೋ ನಿಮ್ಮನ್ನ. ಏಮೇನೆ ಅಮ್ಮೇಷ್ಟ್ರು, ಪಾಠಕ್ಕೆ ಬಂದು 4 ದಿವಸ ಆಯ್ತು, ಅದೇನು ಅವ್ರಿಗೆ ಹುಷಾರಿಲ್ವಂತೆ. ಪಾಪ, ಹೋಗಿ ನೋಡ್ಕೊಂಡು ಬರೋದಕ್ಕೆ ಏನು ನಿನಗೆ? ನಮಸ್ಕಾರ ಸರ್. ನಮಸ್ಕಾರ ಮೀನಾಕ್ಷಿ. ಏನ್ ಸರ್ ಇದು, ಹುಷಾರಿಲ್ಲ ಅಂತ ನಿಮ್ಮನ್ನ ಹುಡ್ಕೊಂಡು ಬಂದ್ರೆ ಇಲ್ಲಿ ಯಾರು ಇಲ್ಲ, ನೀವು ನೋಡಿದ್ರೆ ಟಂಕ್ ಇಟ್ಕೊಂಡು ಬರ್ತಿದ್ದೀರಾ? ಹೇಳ್ತೀನಿ, ಕೂತ್ಕೊ ಮೀನಾಕ್ಷಿ. ಸರ್, ನಿಮ್ಗೆ ಹುಷಾರಿಲ್ಲ ಅಂತ. ಥ್ಯಾಂಕ್ ಯು ಮೀನಾಕ್ಷಿ. ಮೀನಾಕ್ಷಿ. ಏನ್ ಸರ್? ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ. ಬೇಡಿ ಸರ್, ಕಾಫಿ ಎಲ್ಲ ಯಾಕೆ? ಮೊದಲನೇ ದಿನ ನಮ್ ರೂಮಿಗೆ ಬಂದಿದೀಯಾ? ಓಹ್, ಕಾಫಿ ಉಳಿಸೋಗಿದ್ದಾರೆ, ಬಿಸಿ ಮಾಡಿದ್ರಾಯ್ತು. ಕಾಫಿ ಟೀ ಎಲ್ಲ ನೀವೇ ಮಾಡ್ಕೋತೀರಾ ಸರ್? ಸದ್ಯಕ್ಕೆ ನಾನೇ. ಸರ್, ಒಂದ್ ಚಾಕು ಕೊಡಿ ಸರ್. ಚಾಕುನಾ? ಯಾಕೆ? ಹಣ್ಣು ಕತ್ತರಿಸಕ್ಕೆ ಸರ್.
ತೋಬಾ ನಾ ಇಲ್ಲಿ ಕೂತ್ಕೋಬೇಡ ಸರ್. ತಡಿ 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 ಕೂತ್ಕ. ಏನಾಯ್ತು ಮೀನಾಕ್ಷಿ? ಕೈ ಕತ್ತರಿಸೋಗ್ತಿತ್ತು ಸರ್. ಈ ಚಾಕು ತುಂಬಾ ಹರಿತವಾಗಿದೆ ಸರ್. ಜೋಪಾನ ಮೀನಾಕ್ಷಿ, ನಮ್ಮ ಮನೆ ಚಾಕು ಮುಂದು ಸರ್. ಈ ಚಾಕು ಚೆನ್ನಾಗಿದೆ ಸರ್. ಕಾಫಿ ಬಿಸಿಯಾಗಿರ್ಬೇಕು, ಚಾಕು ಹರಿತವಾಗಿರ್ಬೇಕು. ತಗ ಹಣ್ಣು ಸಿಹಿಯಾಗಿರ್ಬೇಕು ಸರ್. ಮನಸ್ಸು ಮನಸ್ಸ ಮನಸ್ಸು ಹಕ್ಕಿ ತರ ಹಾರ್ತಾ ಇರ್ಬೇಕು ಅಲ್ವಾ ಸರ್? ಹೌದು. ಹುಡುಗಿಯರು ಬೆಳೆದ್ಮೇಲೆ ಸೀರೆ ಉಟ್ಕೋಬೇಕು. ಹುಡುಗರು ಹುಡುಗರು ಬೆಳೆದ್ಮೇಲೆ ಹುಡುಗರು ಬೆಳೆದ್ಮೇಲೆ ಜುಟ್ ಕತ್ತರಿಸಿ ಪ್ಯಾಂಟ್ ಶರ್ಟ್ ಹಾಕೋಬೇಕು. ಸಕ್ರಶ್ರೀ ಜಮೀನಾಕ್ಷಿ, ನೀವೇ ಹೇಳಿದ್ರಲ್ಲ ಸರ್, ಪಂಡಿತರ ಕೈ ಸಿಹಿಯಾಗಿದ್ರೆ ಲೇಹಿತ್ ಕೈ ಗೊತ್ತಾಗೋಲ್ಲ ಅಂತ. ನೀವು ಕೊಟ್ಟ ಕಾಫಿಗೆ ಸಕ್ಕರೆ ಸರಿ ಇಲ್ಲದೆ ಇರುತ್ತೆ ಸರ್. ತುಂಬಾ ಚೂಟಿ ಮೀನಾಕ್ಷಿ. ನಾನು ಬರ್ತೀನಿ ಸರ್. ಸ್ವಲ್ಪ ಕೂತ್ಕೋ ಮೀನಾಕ್ಷಿ. ಯಾವ್ದು ಸರ್ ಸೀರೆ ಇದು? ಇದು ನಮ್ಮ ಅಮ್ಮನ ಸೀರೆ ಮೀನಾಕ್ಷಿ, ಅವಳು ತನ್ನ ಮಜನ್ ಹುಟ್ಟಿದ್ದು. ನಿಮ್ಮ ಅಮ್ಮನ ಸೀರೆನಾ ಸರ್? ನಿಮ್ ತಂದೆ ತಾಯಿ ವಿಷಯ ನಂಗೇನು ಗೊತ್ತೇ ಇಲ್ವಲ್ಲ ಸರ್. ನಾನು ಚಿಕ್ಕನಲ್ಲೇ ನಮ್ಮ ತಂದೆ ತಾನು ಕಳ್ಕೊಂಡ್ಬಿಟ್ಟೆ ಮೀನಾಕ್ಷಿ. ಬೆಳೆದಿದ್ದೆಲ್ಲ ಅನಾಥಾಶ್ರಮದಲ್ಲಿ. ಕಾಸಿಗೊಂದು ರೀತಿ ಬರ ಇದೆ, ಪರವಾಗಿಲ್ಲ ಅಲ್ವಾ ಮೀನಾಕ್ಷಿ? ಕಾಸಿಗೆ ಬರ ಇದ್ರೆ ಏನು ಸರ್, ಹೃದಯ ತುಂಬಿದೆಯಲ್ಲ ಅಷ್ಟೇ ಸಾಕು. ಈ ಸೀರೆ ತರಕ್ ನೀವು ಊರಿಗೆ ಹೋಗಿದ್ರೆ ಸರ್? ಹೌದು ಮೀನಾಕ್ಷಿ. ನಂಗೆ ಗೊತ್ತಾಗೋಯ್ತು ಸರ್, ನೀವ್ ಯಾವ ಹುಡುಗಿನ ಮದ್ವೆ ಮಾಡ್ಕೋತಿರೋ ಆ ಹುಡುಗಿಗೆ ಈ ಸೀರೆ ಕೊಡ್ತೀರಾ ಅಲ್ವಾ ಸರ್? ಹೌದು ಮೀನಾಕ್ಷಿ. ಮದ್ವೆನಲ್ಲಿ ಕೆಂಪು ಬಿಳಿ ಜರಿ ಹಂಚಿನ ಸೀರೆ ಉಟ್ಕೊಂಡ್ರೆ ತುಂಬಾ ಅದೃಷ್ಟ ಅಂತೆ ಸರ್. ನೀನು ತುಂಬಾ ಅದೃಷ್ಟವಂತೆ ಮೀನಾಕ್ಷಿ. ಏನು ಇಲ್ಲ ಮೀನಾಕ್ಷಿ, ನಾ ಇನ್ ಬರ್ತೀನಿ ಸರ್. ಮೀನಾಕ್ಷಿ ಮೀನಾಕ್ಷಿ ಏನ್ ಸರ್? ಏನ್ ಸರ್? ನಾನು ಹುಷಾರಿಲ್ಲ ಅಂತ ನೋಡಕ್ ಬಂದಿದೀಯಲ್ಲ, ತುಂಬಾ ಥ್ಯಾಂಕ್ಸ್. ಓ, ನಾ ಇನ್ ಬರ್ತೀನಿ ಸರ್. ಅರೇ ಅರೇ ಮೀನಾಕ್ಷಿ, ಏನ್ ಇಲ್ಲಿ? ಮೇಷ್ಟು ಹುಷಾರಿಲ್ಲ ಅಂತಂದ್ರ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನಿಮ್ ಮೇಷ್ಟು ರೂಮ್ ಬಿಟ್ಟು ಓಡೋಗಿದ್ದಾನೆ. ನೋಡು, ನೀನು ನಿಮ್ ಮನೆ ಪಾಠಕ್ಕೆ ಬೇರೆ ಯಾರು ಮೇಷ್ಟು ನೋಡ್ಕೋ, ನಾವು ಯಾರು ಬೇರೆ ರೂಮ್ ಮೇಷ್ಟ್ ನಾವು ಹುಡುಕೋತೀವಿ. ಓ, ಹಂಗೇನಾದ್ರು ನಿಂಗ್ ತೊಂದ್ರೆ ಆದ್ರೆ ಬೇಕಾದ್ರೆ ನಾನ್ ನಿಂಗ್ ಪಾಠ ಹೇಳ್ಕೊಡ್ತೀನಿ. ಬೇಡ. ಯಾಕೆ? ಬೇಕಾದ್ರೆ ಅವನ್ಗಿನ 2 ರೂಪಾಯಿ ಫೀಸ್ ಕಮ್ಮಿನೇ ಕೊಡು. ಮೇಷ್ಟ್ ಆಗ್ಲೇ ಊರಿಂದ ಬಂದಿದ್ದಾರೆ, ರೂಮ್ ಅಲ್ಲಿ ಕೂತಿದ್ದಾರೆ. ನಡೆದಿದೆ, ಏನೋ ನಡೆದಿದೆ ನಡೆದಿದೆ. ಓ ಜುಟು, ನೀನಾಗ್ಲೇ ಊರಿಗೆ ಬಂದ್ಬಿಟ್ಟಿದ್ಯಾ? ನಾನ್ ಸಿಹಿ ಸಿಹಿ ಸುದ್ದಿ ತರುವಾಗ ನೀನ್ ಇರೋದಿಲ್ಲ ಅಂತ ಅನ್ಕೊಂಡಿದ್ದೆ. ತಗೋ ಸ್ವೀಟ್ಸ್. ನೀನು ತಗೋ. ಏನು ಅಂತ ಸಿಹಿ ಸಿಹಿ ಸುದ್ದಿ ಏನಿರ್ಬೋದು ಅಂತ ಊಹಿಸಿ. ನೀನ್ ಹುಟ್ಟಿದಾಗಿಂದ ಏನು ಗಣಕಾರ್ಯ ಮಾಡಿಲ್ವಲ್ಲ? ಗಂಡಸಿಗೆ ಹೆಣ್ಣು ಹೃದಯ ಗೆಲ್ಲೋದಕ್ಕಿಂತ ಮಾಡೋ ದೊಡ್ಡ ಗಣಕಾರ್ಯ ಏನಿದೆ? ಹೆಣ್ಣು ಹೃದಯ ಗೆದ್ದಿದ್ದೀನಿ, ಮದುವೆ ಮಾಡ್ಕೋತೀನಿ. ಮದ್ವೆನ? ಯಾರಿಗೆ? ಯಾರಿಗೆ ಮದ್ವೆ? ನನಗೆ ಕಣೋ ಮದ್ವೆ. ನಾನು ಮದ್ವೆ ಮಾಡ್ಕೋ ಬರ್ದಂತಾನೆ ಇದ್ದೆ, ಆದ್ರೆ ಆ ಹುಡುಗಿ ಅಪ್ಪ ನನ್ನನ್ನು ಬಲವಂತ ಮಾಡಿದ್ರಿಂದ ಒಪ್ಕೊಂಡೆ. ಆ ಹುಡುಗಿಗೆ ನನ್ನ ಕಂಡ್ರೆ ಅಗಾಧವಾದ ಪ್ರೀತಿ. ಓ ಜಟ್ಟಿ, ನೀನ್ ಬರೀ ಪೆದ್ದು ಕಣೋ, ಬರೀ ದೇಹ ಬೆಳೆಸಿದೆ ಹೊರತು ಸ್ವಲ್ಪ ಬುದ್ಧಿ ಬೆಳೆಸಿಲ್ಲ. ನೋಡೋ, ಹೆಂಗುಸ್ರು ಅಂದ್ರೆ ಈಗ ನೀ ತಿಂತಿದೆಯಲ್ಲ ಬೂಂದಿ ಕಾಳಿನ ಲಾಡು ಅಲ್ಲ, ಬೇಣಚಿಕಲ್ಲಿನ ಲಾಡುಗಳು. ಹಣ್ಣು ಉದುರೋಗ್ಬಿಡುತ್ತೆ, ಹುಷಾರು.
ಯಾರೋ ಹುಡುಗಿ ಹೇಳಲ್ಲ. ಯಾರೋಡು ಹೇಳಲ್ಲ. ಹೇಳ ಹೇಳ. ಭೂಮಿಗೆ ದೇವತೆಗಳಿಗೆ ಇಡೀ ವಿಶ್ವಕ್ಕೆ ಬೇಕಾದವಳು. ಭೂಮಿಗೆ ದೇವತೆಗಳಿಗೆ ಇಡೀ ವಿಶ್ವಕ್ಕೆ ಬೇಕಾದವಳು. ಎಲ್ರಿಗೂ ಬೇಕಾಗಿರೋದು ಅಂದ್ರೆ ಕಾಸು. ಕಾಸು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಭೂಮಿಗೆ ಅಂದ್ರೆ ಭೂ, ದೇವತೆಗಳಿಗೆ ಅಂದ್ರೆ ದೇ, ವಿಶ್ವಕ್ಕೆ ಅಂದ್ರೆ ವಿ. ಭೂದೇವಿ. ಭೂದೇವಿನ ಅವಳು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾಳೇನು ಸತ್ಯವಾಗ್ಲೂ? ಹೌದು. ಆಕಾಶದಲ್ಲಿ ನಕ್ಷತ್ರ ಇರೋದು ಎಷ್ಟು ಸತ್ಯಾನೋ, ನದಿ ನೀರಲ್ಲಿ ಮೀನಿರೋದು ಎಷ್ಟು ಸತ್ಯಾನೋ, ಈ ಜುಟ್ಟು ತಲೆಯಲ್ಲಿ ಜುಟ್ಟಿರೋದು ಎಷ್ಟು ಸತ್ಯಾನೋ, ಭೂದೇವಿ ನನ್ನನ್ನು ಪ್ರೀತಿಸೋದು ಅಷ್ಟೇ ಸತ್ಯ. ಲೋ ಚಟ್ಟಿ, ಹೆಂಗಸ್ರ ಬಗ್ಗೆ ಬಹಳ ಹುಷಾರಾಗಿರ್ಬೇಕು ಕಣೋ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹೃದಯ ಒಡೆದು ಚೂರ್ ಚೂರಾಗಿ ಹೋಗುತ್ತೆ. ಒಳ್ಳೆ ತುಂಬದು ಬೂದು ಮುಳುಕಾಯ್ ತರ ಇದೆಯಾ? ಏನಾದ್ರೂ ಎಡವಟ್ ಆದ್ರೆ ಒಣಗಿದ ದ್ರಾಕ್ಷಿ ತರ ಆಗೋಗ್ತೀಯ ಕಣೋ. ನಾನ್ ನಿನ್ನಿಂದ ಕಲಿಬೇಕಾಗಿರೋದು ಏನು ಇಲ್ಲ. ನಿನ್ನ ದೃಷ್ಟಿಲಿ ಹೆಂಗಸರು ಅಂದ್ರೆ ಬೆಂಚಿಕಲ್ಲಿನ ಲಾಡು, ನನ್ನ ದೃಷ್ಟಿಲಿ ಭೂದೇವಿ ಸಿಹಿ ಸಿಹಿ ಸಕ್ಕರೆ ಬುಂದಿ ಲಾಡು. ಲಾಡು ಕೊಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ತಿನ್ನಿ. ಮದುವೆ ಯಾವತ್ತು ಅಂತ ಹೇಳ್ತೀನಿ ಆವತ್ತು ಬನ್ನಿ. ಹಳದಿ ಹಳದಿ ಅಕ್ಷತೆ ಕಾಳು ಕೊಡ್ತಾರೆ ತಲೆ ಮೇಲೆ ಹಾಕಿ, ಊಟ ಹಾಕ್ತಾರೆ ಊಟ ಮಾಡ್ಕೊಂಡು ತೊಲಗಿ. ಆಮೇಲೆ ನಾನು ನನ್ನ ಜಗತ್ತು ಭೂದೇವಿ, ನಾನು ನಾನು ಭೂದೇವಿ. ಆಹಾ, ಒಂದೇ ಮಾತನ್ನ ಒಪ್ಪಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ, ಒಂದು ಮಾತು ನಮ್ ಭೂದೇವಿಗೆ ಒಂದ್ ಮ್ಯಾಗ್ ಮನ್ಸೈತೋ ಇಲ್ವೋ ಅಂತ ಕೇಳೋದ್ ಬೇಡವಾ? ಏ ನಾ ಪೈಲ್ವಾನ್ ಪಾಪಣ್ಣ ಕಣೆ, ನಾನ್ ಹೇಳ್ದಂಗ್ ನೀನು ಕೇಳ್ಬೇಕು, ನಿನ್ ಮಗಳು ಕೇಳ್ಬೇಕು. ಅಂತ ಅವಸರ ಏನೈತೀಗ? ಒಂದ್ ನಾಲ್ಕು ದಿವಸ ಕಳ್ಕೊಂಡು ಆಮೇಲೆ ಮದುವೆ ಮಾಡಿರಾಯ್ತಿರ್ಲಿಲ್ವಾ? ನಿಂಗೆ ಅದೇ ಗೊತ್ತಾಗಕ್ಕಿಲ್ಲ. ಆ ರುದ್ರ ನಮ್ ಭೂದೇವಿಗೆ ಮೋಡಿ ಮಾಡಿ ಗ್ರೀಟ್ ಮಾಡ್ತಾವನೆ. ನಾವು ಭೂದೇವಿನ ಅರಗಿಣಿ ಬೆಳೆಸ್ದಂಗ್ ಬೆಳೆಸಿದೀವಿ. ಅವನೇನಾರ ಎತ್ಕೊಂಡು ಹೋಗ್ಬಿಟ್ರೆ ರಕ್ಕೆ ಪುಟ್ಟ ಕತ್ತರಿಸಿ ಪಂಜದಲ್ಲಿ ಇಟ್ಬಿಡ್ತಾನೆ. ಆ ರುದ್ರ ಈಗ ಆಟೋ ಗೀಟೋ ಮಡಿಕೊಂಡು ಚೆನ್ನಾಗವನ್ರೀ. ಆಟೋ ಅಲ್ವೇ, ಆನೆ ಇಟ್ಕೊಂಡ್ರು ನಾನು ಅವನ್ ಕೊಡಕ್ಕಿಲ್ಲ ನನ್ನ ಮಗಳ. ನಾನು ಅವನ್ಗೆ ನೋಡ್ರಿ, ನೀವು ಈ ಮನೆ ಯಜಮಾನ, ನಾನು ನಿಮ್ ಮಾತನ್ನ ತೆಗೆದಾಕಿಲ್ಲ. ಆದ್ರೆ ನಂದು ಒಂದ್ ಮಾತು, ನನ್ನ ಮಗಳು ಯಾವಾಗ್ಲೂ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗಳು ಸುಖವಾಗಿರ್ಬೇಕು ಅನ್ನೋದಕ್ಕೇನೆ ಐಡಿಯ ಮಾಡಿವ್ನಿ ನಾನು. ಜಟ್ಟಿ ನನ್ ಶಿಷ್ಯ, ಅಳಿಯ ಆಗ್ತಾನೆ. ಈ ಕಾಲದಲ್ಲಿ ಅಳಿಯಂದು ನೀನು ಅಂದ್ರೆ ನಿಮ್ಮಪ್ಪ ಅಂತಾರೆ. ಇವನ್ಗೆ ಮದುವೆ ಮಾಡ್ಕೊಟ್ರೆ ಮನೇನೆ ಇಟ್ಕೊಂಡು ಮಗಳನ್ನ ಪಸಂದಾಗಿ ನೋಡ್ಕೊತಾನೆ. ಶಾಸ್ತ್ರಿಗಳು ಹೇಳೋದು ಲಗ್ನ ಕಟ್ಸೋದು ಬಾಜಾ ಬಜಿ ಬಾಳ್ಸೋದು ಕಡೆ. ಜಟ್ಟಿ ಮದುವೆ ಮಾತ್ರ ಮಾಡ್ಕೊಂತಾರೆ, ಅದು ನೀನ್ಯಾಕ ಹೇಳ್ತಾ ಇದ್ಯಾ? ಏನೇ ನಮ್ಮಪ್ಪ ಪಾಪಣ್ಣ ನನಗೂ ಜಟ್ಟಿಗೂ ಮದುವೆ ಮಾಡ್ತಾನಂತೆ, ನಾಳೆನೆ ನಗ್ನ ಕಟ್ಟಿರ್ತಾನಂತೆ. ಮಾತಾಡೋ ರುದ್ರ ಮಾತಾಡೋ. ನಾನ್ ರೌಡಿತನ ಬಿಟ್ಟೆ, ಹೊಸ ಜೀವನ ಮಾಡೋದು ಪ್ರಯತ್ನ ಪಟ್ಟೆ, ನಿನ್ನ ಮದುವೆ ಆಗೋಸ್ರ ಭೂದೇವಿ. ನಾನ್ ಮದ್ವೆ ಆದ್ರೆ ನಿನ್ನೇ ಮದ್ವೆ ಆಗೋದು, ಇಲ್ಲಾಂದ್ರೆ ನನ್ ಪ್ರಾಣನೇ ಕೊಟ್ ಬಿಡ್ತೀನಿ. ಕೊಟ್ಬಿಡು, ನಾನು ಕೊಟ್ಬಿಡ್ತೀನಿ. ರುದ್ರ ಏನಾದ್ರೂ ದೂರ ಹೋಗಿ ಮದ್ವೆ ಮಾಡ್ಕೊಂಡ್ ಬಿಡಲ್ವಾ? ಹಂಗೆಲ್ಲ ಆಗಲ್ಲ, ನಿಂಗ್ ಗೊತ್ತಿಲ್ಲ ನಾನ್ ರೌಡಿತನ ಬಿಟ್ಟಿದ್ದೀನಿ, ವಿಚ ಕೆಲಸ ಮಾಡಲ್ಲ. ನಿನ್ ಪ್ರೀತಿಸ್ತೀನಿ, ನೀನ್ ಮದ್ವೆ ಮಾಡ್ಕೋತೀನಿ, ಆದ್ರೆ ರಾಜ ರೋಷ ಮಾಡ್ಕೋತೀನಿ. ನೋಡಿ ನಿನ್ ತಂದೆ ಹತ್ರ ಹೋಗಿ ಮಾಡೋಣ. ಅಯ್ಯೋ ಅದೆಲ್ಲ ಆಗೋದಿಲ್ಲ ರುದ್ರ, ನಮ್ಮಪ್ಪ ನಿನ್ ಮಾತು ಕೇಳೋದಿಲ್ಲ. ನೀನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಜಟ್ಟಿ ಕೇಳಿ ತಾಳಿ ಕಟ್ಟಿಸ್ಬಿಡ್ತಾನೆ. ಈಗೇನ್ ಮಾಡೋದು ಭೂದೇವಿ? ನೋಡಿನ ಏನ್ ಮಾಡೋದು ಅಂತ ನನ್ನ ಕೇಳ್ತೀಯಾ? ನಿನ್ ಗಂಡಸಲ್ಲ ನಾನು ಹುಡುಗಿ, ಸಾಕು ಅಪ್ಪ ಅಮ್ಮನ ಬಿಟ್ಟು ಓಡ್ ಬಂದಿದ್ದೀನಿ. ನಿನ್ ತಾವ್ ಒಪ್ಪಿಸ್ಕೊಳ್ಳೋಣ ಅಂತ ಏನ್ ಮಾಡೋದು ಅಂತ ನನ್ನೇ ಕೇಳ್ತೀಯಾ? ನಡಿ ಓಡೋಟಗವ, ಬೇರೆ ದಾರಿನೇ ಇಲ್ಲ. ದಾರಿ ಇದೆ, ಬೇರೆ ದಾರಿ ಇದೆ ಭೂದೇವಿ. ಗೇರ್ಗೆ ಹಾಕ್ತೀನಿ, ಕ್ಲಚ್ ಬಿಡ್ತೀನಿ, ಆಕ್ಸಿಲೇಟರ್ ಕೊಡ್ತೀನಿ, ನಡಿ ಹೋಗ. ನಾನು ಊರ್ ಮೇಲೆ ಬಹಳ ಜನಕ್ಕೆ ಸಹಾಯ ಮಾಡಿದ್ದೀನಿ, ಮಾಡ್ತೀನಿ. ಆದ್ರೆ ಇದು ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟ ವಿಷಯ ಶಾಸ್ತ್ರಿಗಳ. ನಾವಿಬ್ರು ಹೋರೋಗಿ ಮದುವೆ ಮಾಡ್ಕೊಂಡ್ಬಿಡ್ಬೋದು, ಆದ್ರೆ ಅದು ಸರಿಯಲ್ಲ, ಅದಕ್ಕೆ ನಿಮ್ ಸಹಾಯ ಬೇಕು. ಐನೋರೆ, ನಾನ್ ರುದ್ರನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗೋಲ್ಲ. ನಿಮ್ಮಪ್ಪ ನನಗೆ ಬಹಳ ವರ್ಷದಿಂದ ಗೊತ್ತು ಭೂದೇವಿ, ನಾನೇನಾದ್ರೂ ನಿಮ್ಗೆ ಸಹಾಯ ಮಾಡಿದೆ ಅಂತ ಅವನಿಗೆ ಗೊತ್ತಾದ್ರೆ ಭಾರಿ ಬೇಜಾರು ಪಟ್ಕೊಂಡ್ಬಿಡ್ತಾನೆ. ನೀವ್ ನಮ್ ಸಹಾಯ ಮಾಡಿದ್ರೆ ನಮ್ಮಪ್ಪನ್ ಬೇಜಾರಾಗುತ್ತೆ ಅಂತ ಹೇಳ್ತೀರಾ? ನಾಳೆ ನಮ್ಮಿಬ್ರೆ ನೋಡಿದ್ರೆ
ನಮ್ಮ ಅಪ್ಪನಿಗೆ ಆ ಜಟ್ಟಿಗೆ ಈ ಊರಿಗೆ ಖುಷಿ ಆಗುತ್ತಾ ಹೇಳಿ ನಾವಿಬ್ರು ಒಬ್ಬರೊಬ್ಬರು ಪ್ರೀತಿಸ್ತಾ ಇದೀವಿ ಅಷ್ಟೇ ಶಾಸ್ತ್ರಿಗಳೇ ಏನು ಪೋಲಿ ಪಟ್ಟಿಂಗ್ ತರ ಮಾಡ್ಕೊಂಡಿಲ್ಲ ಶಾಸ್ತ್ರಿಗಳೇ ಮುಂದಾದ್ಗೆ ಮಾಡ್ಕೊಂಡು ಊರಲ್ಲಿ ಪೋಲಿ ಅಳಿತಾ ಇದ್ ನನಗೆ ಒಂದು ಆಟೋ ರಿಕ್ಷಾ ಕೊಡಿಸಿ ನಿಯತ್ತಾಗಿ ಸಂಪಾದನೆ ಮಾಡದಂಗೆ ಗೌರವ ಬದುಕೋದು ಹಿಂಗೇನು ತೋರಿಸ್ಕೊಟ್ರಿ ಇವತ್ತು ನಾಲ್ಕು ಜನದ ಮುಂದೆ ನಾಲ್ಕು ಜನದ ತರ ನಾನು ಪ್ರೀತಿಸಲ್ ನಂಗೆ ಮದುವೆ ಮಾಡಿಕೊಟ್ಟು ಗೌರವ ಬದುಕೊಂಡು ಮಾಡ್ಕೊಡಿ ಶಾಸ್ತ್ರಿಗಳೇ ಗೌರವ ಬದುಕೊಂಡು ಮಾಡ್ಕೊಡಿ ಹೇಳಿ ದೇವ್ರ ಮುಂದೆ ನಿಮ್ಗೆ ಸಹಾಯ ಮಾಡಬೇಕು ಅಂತ ನೀವು ಇಲ್ಲಿಗೆ ಬಂದಿದ್ದೀರಾ ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀರಾ ಇದನ್ನ ನಿಮ್ಮ ತಂದೆಗೆ ನಾನು ಅರ್ಥ ಮಾಡ್ಕೊಡ್ಬೇಕು ತೆಗೆದುಕೊಳ್ಳಿ ಪ್ರಸಾದ ಈಗ ನಾನು ಹೇಳ್ದಂಗೆ ನೀವು ಕೇಳಿ ಅಲ್ಲ ವಯಸ್ಸಾಗ್ತಾ ವಯಸ್ಸಾಗ್ತಾ ನಿಮ್ಗೆ ಏನ್ರಿ ಆಗಿದೆ ನಾಳೆ ಊರ್ ಜನಕ್ಕೆಲ್ಲ ಗೊತ್ತಾದ್ರೆ ಏನೇ ಆಗುತ್ತೆ ಗೊತ್ತಾದ್ರೆ ಏನೇ ಆಗುತ್ತೆ ನಾನು ಸಮಾಜ ಸೇವಕ ಅಂದ್ಮೇಲೆ ಅವನಿಗೆ ಸಹಾಯ ಮಾಡ್ಲೇಬೇಕು ಅದರಿಂದ ನಮ್ಗೇನಾದ್ರೂ ತೊಂದ್ರೆ ಆದ್ರೆ ಏನು ತೊಂದ್ರೆ ಆಗೋದಿಲ್ಲಮ್ಮ ಅಪ್ಪ ಮಾಡ್ತಿರೋದು ಸರಿ ಏ ನಡಿಯ ಒಳಗಡೆ ಸರಿ ಅಂತ ಬೆಸ ನಿಮ್ಮ ಅಪ್ಪನ್ಗೇನೆ ಗೊತ್ತಿದೆ ಊರ್ಗೆಲ್ಲ ಸಹಾಯ ಮಾಡಕ್ ಹೋಗ್ತಾರೆ ನಾಳೆ ನಮ್ ದೇವ್ರನ್ನ ಬೇಡ್ಕೋಬೇಕಷ್ಟೇನೆ ನಮ್ಮನೇಲಿ ರೀತಿ ಆಗದೆ ಇರ್ಲಿ ಅಂತ ಏನೇ ಅದು ಮೀನಾಕ್ಷಿ ನೀನ್ ಒಳಗೋಗು ಹ್ಮ್ ಭಾಗೀರಥಿ ಮೀನಾಕ್ಷಿಗೆ ಬೆಳೆದು ದೊಡ್ಡವಳಾಗಿದ್ದಾಳೆ ನಿನ್ನ ಉಡಾಫೆ ಮಾತಿನಿಂದ ಅವಳು ತಲೆ ಕೆಡಬಾರದು ಈ ಮನೆಯಲ್ಲಿ ತೀರ್ಮಾನ ಮಾಡೋ ಹಕ್ಕಿರೋದು ನನಗೆ ಕಣೆ ನಿನಗಲ್ಲ ಒಂದು ಹುಡುಗ ಒಂದು ಹುಡುಗಿ ಒಬ್ರಿಗೊಬ್ರು ಪ್ರೀತಿಸ್ತಿದ್ದಾರೆ ಅವರಿಗೆ ಮದುವೆ ಮಾಡಿಸೋರಲ್ಲಿ ಏನ್ ತಪ್ಪಿದೆ ಹೇಳು ಗುರುತು ಪರಿಚಯ ಇಲ್ಲದೆ 30 ವರ್ಷ ಹಿಂದೆ ನಂದು ನಿಂದು ಮದುವೆ ಆಯ್ತು ಒಂದು ಮಗು ಹುಡ್ತು ಅವಳಿಗೆ ಬೆಳೆದು ದೊಡ್ಡವಳಾಗಿದ್ದಾಳೆ ಆದ್ರೆ ನಾನು ನೀನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅದೇ ಅವರು ಮದುವೆಗೆ ಮುಂಚೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ 30 ವರ್ಷ ನನಗಿಂತ ನಿನಗಿಂತ ಮುಂದಿದ್ದಾರೆ ನೋಡಿ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಬೇಕಾದ್ರೆ ಹೇಳಿ ಆದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಿಲ್ಲ ನಾನು ನಿಮ್ಮನ್ನ ನೋಡ್ಕೋತಿಲ್ಲ ಅಂತ ಮಾತ್ರ ಹೇಳ್ಬೇಡಿ ನನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನನ್ನ ಜಗತ್ತು ತುಂಬಾ ಚಿಕ್ಕದು ಅದರಲ್ಲಿರೋದು ನೀವು ಮೀನಾಕ್ಷಿ ದೇವ್ರು ಅಷ್ಟೇ ಅಂದ್ರೆ ಬನ್ನಿ 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 ಇಲ್ಲಿ ಅನ್ಯಾಯ ಅಕ್ರಮ ಶಾಸ್ತ್ರಿಗಳೇ ನಿಮ್ಮನ್ನ ಕಂಡ ನಂಗೆ ಎಷ್ಟು ಗೌರವ ಆಯ್ತು 35 ವರ್ಷದ ನಮ್ಮ ನೆಂಟಸ್ತಿಕೇನ ಒಂದೇ ಒಂದು ನಿಮಿಷದ ಪುಡಿ ಮಾಡಾಕ್ಬಿಟ್ರಿ ರುದ್ರ ನನ್ನ ಮಗಳಿಗೆ ನೀ ತಾಳಿ ಕಟ್ಟಿದ್ರೆ ನಿನ್ ಕೈ ಕತ್ತರಿಸಾಕ್ಬಿಡ್ತೀನಿ ಪಾಪಣ್ಣವ್ರೆ ಶಾಂತರಾಗಿ ಶಾಂತರಾಗಿ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲೇ ಭೂದೇವಿ ನಮ್ಗೆ ಅವಮಾನ ಮಾಡ್ತಿದ್ದೀಯಲ್ಲ ಮಹಾತಾಯಿ ನಿನಗೆ ನಾನು ಅವಮಾನ ಮಾಡ್ತಿಲ್ಲಮ್ಮ ನನ್ ಗೌರವನ ಉಳಿಸ್ಕೊಳ್ತಾ ಇದ್ದೀನಿ ಮುಚ್ಚ ಬಾಯಿ ನನ್ನ ಮಗಳ ಮದುವೆ ಮಾಡೋ ಅಧಿಕಾರ ನನಗೆ ಶಾಸ್ತ್ರಿಗಳೇ ನಿಮಗಲ್ಲ ನನ್ನ ಮಗಳ ಮದುವೆ ಆಗ್ಬೇಕಾಗಿರೋದು ಈ ಜಟ್ಟಿನ ಈ ಪುಂಡ ಪಗಲಿ ರುದ್ರನಲ್ಲ ನಾನು ಪುಂಡ ಅಲ್ಲ ಪೋಗ್ರಿ ಅಲ್ಲ ಇಂದೇನೋ ಮತ್ತೆ ಮಗಳನ್ನ ಕದ್ಕೊಂಡ್ಬಂದು ಮದುವೆ ಮಾಡ್ಕೋತಾ ಇದೀಯಾ ಪುಂಡ ಅಲ್ಲ ಏನ್ ನಿನ್ ಸಾಧನ ಹೌದು ನಾನ್ ಸಾಚ ಆಗಿರೋದ್ಲೆ ಈ ಹಿರಿಯ ಮುಂದೆ ಮದುವೆ ಆಗ್ತಿದ್ದೀನಿ ಹೇಳಿ ಕಣೋ ಪುಕ್ಲ ನೀನು ನನ್ನ ಮಗಳ ಮದುವೆ ಮಾಡ್ಕೊಳ್ಳಿ ಯೋಗ್ಯತೆ ನಿಮ್ಗೆ ಅಪ್ಪ ಮದುವೆ ಮಾಡ್ಕೊಳಕ್ ಬೇಕಾಗಿರೋ ಪ್ರೀತಿ ಒಂದೇ ನಾನು ಅವನ್ ಪ್ರೀತಿಸ್ತಾ ಇದ್ದೀನಿ ಅವನ್ ನನ್ ಪ್ರೀತಿಸ್ತಾ ಇದ್ದಾನೆ ಹಾಲು ಬೆಣ್ಣೆ ತುಪ್ಪ ಹಾಕಿ ಬೆಳೆಸಿದ್ದಕ್ಕೆ ನಿನ್ ಬಾಯಿ ಇದಾ ಮಾತು ಕೇಳ್ತಿರೋದು ನಿನಗೆ ಮದುವೆ ಮಾಡ್ತೀನಿ ಕಣೆ ಇದೇ ಜಾಗದಲ್ಲಿ ಮಾಡ್ತೀನಿ ಶಾಸ್ತ್ರಿಗಳು ಎದುರುಗಡೆ ಮಾಡ್ತೀನಿ ಆದ್ರೆ ನಿನಗೂ ಜಟ್ಟಿಗೂ ಮದುವೆ ಹೇ ರುದ್ರ ನೋಡ್ತಾ ನಿಂತಿರು ಪಾಪಣ್ಣವ್ರೆ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ಭೂದೇವಿ ಪ್ರೀತಿಸೋದು ರುದ್ರನ ಅಂತ ಜಟ್ಟಿ ಕೂಡ ಗೊತ್ತಾಗಿದೆ ಈಗ ಜಟ್ಟಿ ತಾನೇ ಅವಳಿಗೆ ಮದುವೆ ಮಾಡ್ಕೊಳಕ್ ಒಪ್ತಾನ ಜಟ್ಟಿ ಬರಲಿ ನನ್ನ ಮಗಳ ಮದುವೆ ಮಾಡ್ಕೊಂಡಿರೋ ನೀನು ಮಾತು ಕೊಟ್ಟಿದ್ಯಾ ಮಾತು ಕೊಟ್ಟಿದ್ದೀನಿ ನಿಮ್ಗೆ ನಿಜ ಭೂದೇವಿನ ನನ್ನ ಮದುವೆ ಆಗೋದು ಅಂತ ಎಲ್ಲರಿಗೂ ಲಾಡು ಹಂಚಿದ್ದೀನಿ ಭೂದೇವಿ ನನ್ನ ಪ್ರೀತಿಸಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ನಾನು ಯಾಕೆ ಮೈ ಮೇಲೆ ಬಿದ್ದ ಒಂದ್ ಮದುವೆ ಮಾಡ್ಕೊಳ್ಳಿ ನಾನು ನಿಮ್ ಶಿಷ್ಯ ಜಟ್ಟಿ ನಾನೇಕಪ್ಪ ಬಂದು ಹೇಳಿ ನಿನ್ ಪ್ರೀತಿಸ್ತೀನಿ ಅಂತ ನೀನ್ ಯಾವತ್ತಾದ್ರೂ ಬಂದು ಹೇಳಿದ್ಯಾ ನಾನು ಪ್ರೀತಿಸ್ತೀನಿ ಅಂತ ಯಾವತ್ತಪ್ಪ ನಾ ಮಾತಾಡ್ಕೊಂಡಿದ್ವಿ ಮದುವೆ ಆಗೋಳೆ ಮಾತ ಹೆಚ್ಚಾದಂಗೆ ಮಂಥನ ಗೌರವ ಮಣ್ಪಾಲಾಯ್ತದೆ ಬೇಗ ಏನಾರು ಒಂದು ಇತ್ಯರ್ಥ ಮಾಡಿ ಶಾಸ್ತ್ರಿಗಳೇ ಮದುವೆ ಮಾಡ್ಕೊಳ್ಳೋದು ಪ್ರೀತಿ ಪ್ರೇಮಕ್ಕಲ್ಲ ಮದುವೆ ಮಾಡ್ಕೊಂಡವನು ಹೆಂಡತಿನ ಸಾಕೋ ತಾಕತ್ತಿರಬೇಕು ನನ್ನ ಮಗಳು ಸುಖವಾಗಿರ್ಬೇಕು ನನ್ನ ಮಗಳು ಸುಖವಾಗಿರಬೇಕು ಅಂದ್ರೆ ತಾಕತ್ತಿರೋನು ಮದುವೆ ಆಗಬೇಕು ಜಟ್ಟಿನು ರುದ್ರಾನು ಕುಸ್ತಿ ಮಾಡ್ಲಿ ಯಾರು ಗೆಲ್ತಾರೋ ಅವ್ರು ನನ್ನ ಮಗಳನ್ನ ಮದುವೆ ಆಗ್ಲಿ ಇದೇ ನನ್ನ ಕೊನೆಯ ತೀರ್ಮಾನ ಪಾಪಣ್ಣರೇ ರುದ್ರ ನಡೀಲಿ ಹೊರದಾಟ ಹಿಡೀರಿ ಯಾರನ ಯಾರು ಗೆಲ್ತಾರೋ ಅವ್ರಿಗೆ ಹಾಕಿ ಜಟ್ಟಿ ನಿನ್ನ ಪ್ರೀತಿಸದೇ ಇರೋ ಹುಡುಗಿಗೋಸ್ಕರ ಹೊಡೆದಾಡ್ತೀಯ ನಾನ್ ಹೊಡೆದಾಡೋದು ಪ್ರೀತಿಗೂ ಅಲ್ಲ ಪ್ರೇಮಕ್ಕೂ ಅಲ್ಲ ಕನಸು ಕಾಣೋದು ತಪ್ಪು ಕನಸು ಕಂಡು ತಪ್ಪಾದ್ಮೇಲೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಇರೋದೊಂದೇ ಮಾರ್ಗ ಅದು ಹೊಡೆದಾಟ ಏನ್ ಸರ್ ಇದೆಲ್ಲ ಮೀನಾಕ್ಷಿ ಪ್ರೀತಿ ಪ್ರೇಮ ಅಂದ್ರೆ ಪುಸ್ತಕದಲ್ಲಿರೋದೇ ಒಂದು
ಪ್ರೀತಿ ಪ್ರೇಮ ಅಂದ್ರೆ ನಮ್ಮ ಕಣ್ಣದ ನಡೆಯೋ ಘಟನೆಗಳೇ ಒಂದು. ಪ್ರೀತಿ ಪ್ರೇಮ ಅಂದ್ರೆ ನಾವು ಅನುಭವಿಸೋ ಭಾವನೆಗಳೇ ಬೇರೆ. ಪ್ರೀತಿ ಪ್ರೇಮಕ್ಕೆ ಒಂದಲ್ಲ ಏಳಲ್ಲ ನೂರಾರು ಬಣ್ಣಗಳಿವೆ. ಸರ್, ಇದನ್ನೆಲ್ಲ ನೋಡಿದ್ರೆ ಕನಸು ಕಟ್ಟಕ್ಕೂ ಧೈರ್ಯ ಬೇಕು ಅನ್ಸುತ್ತೆ ಅಲ್ವಾ ಸರ್? ಹೌದು. ರುದ್ರ ಗೆಲ್ಬೇಕು, ಭೂದೇವಿನೂ ಗೆಲ್ಬೇಕು. ಭೂದೇವಿ ಗೆಲ್ಬೇಕಾ? ಎಲ್ರೂ ಸಂತೋಷವಾಗಿರ್ಬೇಕು. ಎಲ್ರೂ ಸಂತೋಷವಾಗಿರ್ಬೇಕು. ಅದಕ್ಕಿರೋದೊಂದೇ ದಾರಿ. ಅದಕ್ಕಿರೋದೊಂದೇ ದಾರಿ ಏನದು ಮಿಸ್? ನೀನ್ ಸೋತ್ಬಿಡು. ಸೋಲಿಂದ ಕಲಿಯಕ್ಕಾಗೋಷ್ಟು ಗೆಲುವು ನಿನ್ ಕಲಿಯಕ್ಕಾಗಲ್ಲ ಜಟ್ಟಿ. ನಾನ್ ಸೋಲ್ಬೇಕಾ? ಏನ್ ಹೇಳ್ತಾ ಇದ್ದೀಯ ಮೇಷ್ಟು? ಏನ್ ಹೇಳ್ತಾ ಇದೀಯ ನೀನು? ನೀನ್ ಸೋತ್ಬಿಡು. ನೀನ್ ಸೋತ್ಬಿಡು. ಸೋಲದ? ಸೋತ್ಬಿಡು. ನಾನ್ ಸೋಲದ? ಹೌದು, ನೀನ್ ಸೋತ್ಬಿಡು. ಸೋತ್ಬಿಡು ಜಟ್ಟಿ. ಸೋಲ್ನಿಂದ ಕಲಿಯಕ್ಕಾಗೋಷ್ಟು ತಿಳಿದಿಲ್ಲ. ಸ್ವಾಮಿ ಪಾಪಣ್ಣವರೇ, ಈ ಪಂದ್ಯದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ತೀರ್ಮಾನ ಮಾಡಕ್ಕಾಗಲ್ಲ. ತೀರ್ಮಾನ ಆಗಿದೆ. ಪ್ರೀತಿ ಪ್ರೇಮನೇ ಗೆದ್ದಿದೆ. ಪ್ರೀತಿ ಪ್ರೇಮದ ಮುಂದೆ ಸೋಲು ಗೆಲುವು ಎಲ್ಲ ಒಂದೇ. ತರರ 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 ತರರ
ಪ್ರೀತಿ ಮುಂದೆ ಸೋಲು ಗೆಲುವು ಒಂದೇ ಅಲ್ಲಿ ಏಕೆ ಭೀತಿ ಭಯದ ಚಿಂತೆ ಬಿಸಿಯಾದ ಬಯಕೆ ಕೈ ಬೀಸಿ ಕೂಗಿ ಮನಸ ಸೆಳೆಯುವ ಸಂಗಾತಿ ಎಂದೆಂದು ಪ್ರೀತಿಯೇ ಹೃದಯೊಳಗೆ ಬಿಸುಗುಡುವ ರಾಗ ಗುಂಗಾಗಿ ಹಗಲಿರುಳು ತವಕಿಸುವ ಆಸೆ ಹುಚ್ಚಾಗಿ ಎದೆಯೊಳಗೆ ಪಿಸುಗುಡುವ ರಾಗ ಗುಂಗಾಗಿ ಹಗಲಿರುಳು ತವಕಿಸುವ ಆಸೆ ಹುಚ್ಚಾಗಿ ನೂರಾರು ರೀತಿ ಅನುರಾಗ ಕಾಡಿ ದಿನವು ತುಡಿಯುವ ಸಂಗಾತಿ ಎಂದೆಂದು ಪ್ರೀತಿ ಹೇ ಪ್ರೀತಿ ಮುಂದೆ ಸೋಲು ಗೆಲುವು ಒಂದೇ ಏಕೆ ಭೀತಿ ಭಯದ ಚಿಂತೆ ಬಾಳಲ್ಲಿ ನಮಗೆ ಧೈರ್ಯ ಬೇಕು ಪ್ರೀತಿ ಮಾಡೋ ಮುಂಚೆ ಹೇಳುವೆನು ಹುಟ್ಟು ನಿನಗೆಲ್ಲ ಪ್ರೇಮವನು ಬಿಟ್ಟು ಬದುಕಿಲ್ಲ ಹೇಳುವೆನು ಗೊತ್ತು ನಿನಗೆಲ್ಲ ಪ್ರೇಮವನು ಬಿಟ್ಟು ಬದುಕಿಲ್ಲ ರಾಮು ಹೇರ್ ಕಟಿಂಗ್ ಸಲೂನ್ ಬಡ ಬಡ ಮನೀಷ ಇಲ್ಲ ಇಲ್ಲ ಮುಂಭಾಗ ಚೆನ್ನಾಗಿದೆ ಹಿಂಭಾಗ ಪರವಾಗಿಲ್ಲ ಹಿಂಭಾಗ ನೋಡೋಣ ಮುಂಭಾಗ ನೋಡೋಣ ಹಿಂಭಾಗ ಸುಮಾರಾಗಿದೆ
ಮುಂಭಾಗ ಚೆನ್ನಾಗಿದೆ. ಮುಂಭಾಗ ನೋಡೋಣ. ಹಿಂಭಾಗ ನೋಡೋಣ. ಮುಂಭಾಗ ಸುಮಾರಾಗಿದೆ. ಹಿಂಭಾಗ ಸುಮಾರಾಗಿದೆ. ಮುಂಭಾಗ ಹಿಂಭಾಗ ಮುಂಭಾಗ ಹಿಂಭಾಗ ಮುಂಭಾಗ ಚೆನ್ನಾಗಿದೆ. ಹಿಂಭಾಗ ಚೆನ್ನಾಗಿದೆ. ಮುಂಭಾಗ ಚೆನ್ನಾಗಿದೆ. ಹಿಂಭಾಗ ಸರಿಯಾಗಿ ಹೇಳ್ರು ಅಂತಂದ್ರೆ ಮುಂಭಾಗ ಹಿಂಭಾಗ ಅಂತೀರ. ಪೂರ್ತಿ ಆಗಿದೆ ಹೇಳ್ರು. ಇಲ್ಲಿಂದ ಇಲ್ಲಿ ತನಕ ಚೆನ್ನಾಗಿದೆ ಅಂದ್ರೆ ಕತ್ತಿನ ತನಕ. ಆದ್ರೆ ಇಲ್ಲಿಂದ ಇಲ್ಲಿ ತನಕ ಮತ್ತೇನು ಮಾಡೋದು? ಏನ್ ಮಾಡೋದು? ಅಮ್ಮ ನಾನ್ ಮದ್ವೆ ಆದ್ರೆ ನಮ್ಮ ಮೇಷ್ಟ್ರ ನೇಮ ಆಗೋದು. ಇವ್ರಂತ ಅನ್ರೂಪ್ನಾದ್ ವರ ಇನ್ನೆಲ್ಲೂ ಸಿಗಲ್ಲ ಅನ್ಸುತ್ತಮ್ಮ. ಅಯ್ಯೋ 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 ನೀನಿ 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 ನಾನೇನ್ ತಿಳ್ಕೊಂಡಿದ್ನು ಅದನ್ನೇ ಹೇಳ್ಬಿಟ್ಟಿ. ಅಯ್ಯೋ ಅಯ್ಯೋ ನನ್ ಚಿನ್ನ ಏನಂದ್ರೆ ಆ ವಿಷಯ ಹೇಳಿ ಮೇಷ್ಟ್ರೆ. ನನ್ನ ಮಗಳು ಮೀನಾಕ್ಷಿನ ನೀವೇ ಮದುವೆ ಮಾಡ್ಕೋಬೇಕು. ನೀವೇ ಮಾಡ್ಕೋಬೇಕು ಮೇಷ್ಟ್ರೆ. ಒಪ್ಪಲ್ಲಿ ಮೇಷ್ಟ್ರೆ ಒಪ್ಪಲ್ಲಿ ಮದುವೆ ಆದಾಗಿಂದ ಬಡ್ಕೋತೀನಿ. ಒಂದ್ ಎಳೆ ಹುಳಿಕಾಯಿ ನೋಡಿ ತಗೊಂಡ್ ಬನ್ನಿ ಅಂತ ತಂದ್ರೆ ತಾನೆ ಬಲ್ಸೋಗಿ ಬೆಂಡಾಗಿರ್ಬೇಕು. ಏನ್ ಮಾಡಿದ್ರು ನೀನ್ ತಪ್ಪು ಹೊರಸೋದು ನೀನ್ ಎಂದಿಗೂ ಬಿಡೋಲ್ಲ ನೋಡ್. ಬನ್ನಿ ಮೇಷ್ಟ್ರೆ ಬನ್ನಿ ಬನ್ನಿ ಮೇಷ್ಟ್ರೆ ಕುಳ್ಕೊಳ್ಳಿ ಕುಳ್ಸ್ಕೊಳ್ಳಿ. ಏನ್ ಮೇಷ್ಟ್ರೆ ಇದ್ದಕ್ಕಿದ್ದಾಗೆ ಜುಟ್ಟು ತೆಗಿಸ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಹೌದಲ್ವಾ, ಜುಟ್ಟು ತೆಗಿಸ್ಬಿಟ್ಟಿದ್ರಲ್ಲ ಮೇಷ್ಟ್ರೆ, ಗೊತ್ತೇ ಆಗ್ಲಿಲ್ಲ. ಮುಜುಗ್ರ ಆಗ್ತಿತ್ತು, ತೆಗಿಸ್ಬಿಟ್ಟೆ. ನಮಸ್ಕಾರ ಸರ್. ನಮಸ್ಕಾರ. ಮುಜುಗರವಾಗತ್ತೆ ಅಂತ ಮೇಷ್ಟ್ರು ಜುಟ್ಟು ತೆಗೆಸ್ಬಿಟ್ರು ಕಣೆ. ಹಾ ಮೇಷ್ಟ್ರೆ ನೀವೇ ವಾಸಿ ನೋಡಿ, ಮುಜುಗರ ಆಗದನ್ನ ತಿಳ್ಕೊಂಡು ಜುಟ್ನ ತೆಗೆಸ್ಬಿಟ್ಟಿದ್ದೀರ. ಆದ್ರೆ ಇವರಿದಾರಲ್ಲ ನಮ್ಮ ಯಜಮಾನ್ರು, ಹಾ ನನ್ ಮದ್ವೆ ಆದಾಗ್ಲೂ ಇವ್ರಿಗ್ ಜುಟ್ಟಿತ್ತು. ಹಾ ಇವ್ರ ಮಟ್ಟಲ್ಲಿದ್ಲಲ್ಲ ಅವಾಗ್ಲೂ ಇವ್ರಿಗ್ ಜುಟ್ಟಿತ್ತು. ಆಗ ನನ್ಗೆ ವಿಪರೀತ ಬಯಕೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಾ ಮಾವನ್ ಕೈ ತಿನ್ಬೇಕು ಅನ್ಸುತ್ತೆ, ಹುಣಸೆ ಕಾಯಿ ತಿನ್ಬೇಕು ಅನ್ಸುತ್ತೆ, ಎಳ್ಳುಂಡೆ ತಿನ್ಬೇಕು ಅನ್ಸುತ್ತೆ. ಆಗ ಇವ್ರು ಹೇಳಿದ್ರು ನೋಡಿ,
ನೋಡೆ, ನಿನ್ನ 28 ಬಯಕೆ ನಾನು ಪೂರೈಸಕ ಆಗಲ್ಲ. ಏನಾದ್ರೂ ಒಂದೇ ಒಂದಿದ್ರೆ ಹೇಳು ಅಂದ್ರು. ಜುಟ್ಟು ಕತ್ತರ ಬಿಡಿಂದ ಆಗ ತಗಸಿದ್ರು ನೋಡಿ ಜುಟ್ನ. ನೀ ವಾಸಿ ನೀವು ನಮ್ಮ ಎಷ್ಟು ನೋಡಮ್ಮ, ಮದುವೆ ಆಗಿ ಹೆಂಡತಿ ಬಂದು ಬಸಿಯಾಗಿ ಮಗು ಊಟಕ್ಕಿನ ಮುಂಚೆನೆ ಜುಟ್ಟು ಎಕ್ಸಾಕ್ ಬಿಟ್ಟಿದ್ದಾರೆ. ಹಾಕ್ತಿದ್ದಾರೆ ಸೋತುದ್ದ ಇದ್ದಾರೆ ಬಾರುದ್ದ ಮಾತು. ಮೇಷ್ಟ್ರೆ ನೀವು ಒಳಗೆ ನಡೀರಿ, ಇಲ್ದಿದ್ರೆ ನಿಮ್ ಜುಟ್ಟಿನ ಮೇಲೆ ಒಂದ್ ದೊಡ್ಡ ಚರ್ಚೆ ನಡೆಯುತ್ತೆ ನಮ್ಮ ಮನೇಲಿ. ಸರಿ ಸರ್ ಬನ್ನಿ ಸರ್ ಬನ್ನಿ ಸರ್. ಒಂದ್ಸಲಿ ತಲೆ ಹೊಡ್ಕೋಬಾರ್ದು ಸರ್ ಅದಕ್ಕೆ. ಕೂತ್ಕೊಳ್ಳಿ ಸರ್. ನೀ ಕೂತ್ಕೊ ಮೀನಾಕ್ಷಿ. ಕೂತ್ಕೊಳ್ಳಿ ಸರ್. ನೀ ಕೂತ್ಕೊ ಮೀನಾಕ್ಷಿ. ನನ್ ಹೊಸ ಮುಖ ನೋಡಿ ಎಲ್ರಿಗೂ ಎಷ್ಟು ಸಂತೋಷ ಆಗಿದೆ. ಮೀನಾಕ್ಷಿಗಂತೂ ಅವಳ ಕಣ್ಣಲ್ಲಿ ಅವಳ ಮುಖದಲ್ಲಿ ನನ್ ತುಂಬಾ ಇಷ್ಟಪಡ್ತಾಳೆ ಮೀನಾಕ್ಷಿ. ಜುಟ್ಟು ಇದ್ದಾಗ ಒಂಥರ ಕಾಣಿಸ್ತಾ ಇದ್ರು, ಜುಟ್ಟು ಇಲ್ಲದೆ ಇದ್ದಾಗ ಒಂಥರ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾರೆ. ಇದ್ದಕ್ಕಿದಾಗ ಜುಟ್ಟು ತೆಗೆಸ್ಕೊತಿದಾರಲ್ಲ, ಏನಾಗಿದೆ ಈ ಮೇಷ್ಟ್ರಿಗೆ? ಮೀನಾಕ್ಷಿ, ನಾನೊಂದು ಹೊಸ ಪದ್ಯ ಓದ್ದೆ, ತುಂಬಾ ಚೆನ್ನಾಗಿದೆ, ಹೇಳ ಸರ್. ಒಂದ್ ನಿಮಿಷ ಬಂದೆ ಸರ್. ಆಗಿರತ್ತೆ, ನೀನೇನೇ ಹೇಳು, ಈ ಊರು ನಿಧಾನವಾಗಿ ಬದಲಾಗ್ತಾ ಇದೆ ಅಂತ ಅನ್ಸುತ್ತೆ ಕಣೆ ನನಗೆ. ಅದ್ ಹೇಗೆ? ಆ ರುದ್ರ ಭೂದೇವಿನ ಮದುವೆ ಆಗಿತ್ತು. ಆ ಪಾಪಣ್ಣನಂತ ಕಚ್ಚಾ ಜಟ್ಟೆ ತನ್ನ ಜೀವನ ಧರ್ಮನೇ ಬದಲಾಯಿಸ್ಕೊಂಡಿತ್ತು. ಆ ನಮ್ಮ ಮೇಷ್ಟ್ರು ದೇವ್ರು ದಿಂಡ್ರು ಸಂಪ್ರದಾಯ ಅಂತ ಹುಡುಗ ಇವತ್ತು ದುಡ್ಡು ತೆಗೆಸ್ಬಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಕ್ರಾಪ್ ಬಿಟ್ಕೊಂಡು ಬಂದಿದ್ದಾನೆ. ಈ ಊರ್ನಲ್ಲಿ ಏನು ಬದಲಾಗದೆ ಇರೋದು ನೀನು ಒಬ್ಬಳೇ ಕಣೆ. ಏನ್ ಹೇಳಿದ್ರು ಒಂದು ಪುರಾಣ ಒಂದು ವ್ಯಾಖ್ಯಾನ ಇದ್ದೇ ಇರುತ್ತೆ. ಆದ್ರೂ ನಮ್ಮ ಮೇಷ್ಟ್ರು ಜುಟ್ಟು ಬಿಡಿಸಿರೋದು ಒಂಥರ ಚೆನ್ನಾಗಿದಲ್ಲ. ಸರ್ ಎಲ್ಲಿ ರಾಕ್ಷಿ? ನೀವು ತರಕಾರಿ ಯಾವ್ದಲ್ಲಿ ತರ್ತೀರಾ ಸರ್? ತರಕಾರಿನ ಪೇಪರ್ ಬ್ಯಾಗ್ ಅಲ್ಲಿ. ನೀವ್ ಇನ್ಮೇಲಿಂದ ಪೇಪರ್ ಬ್ಯಾಗ್ ಅಲ್ಲಿ ತರಕಾರಿ ತರಬೇಡಿ ಸರ್. ಮತ್ತೆ ಈ ಬ್ಯಾಗ್ ಅಲ್ಲಿ ತಗೊಂಡ್ ಬನ್ನಿ ಸರ್. ಯಾವ ಬ್ಯಾಗ್ ಇದು ಮೀನಾಕ್ಷಿ? ಗೊತ್ತಾಗ್ಲಿಲ್ವ ಸರ್? ಇಲ್ಲ, ನನ್ ಲಂಗ ಜಂಪನ್ನೆಲ್ಲ ಕತ್ತರಿಸ್ಬಿಟ್ಟು ಬ್ಯಾಗ್ ಮಾಡಿದ್ದೀನಿ ಸರ್. ಇನ್ಮೇಲಿಂದ ನಾನ್ ಲಂಗ ಜಂಪರ್ ಹಾಕೊಳ್ಳಲ್ಲ ಸರ್. ಲಂಗ ಜಂಪರ್ ಎಲ್ಲ ಕತ್ತರಿಸಿ ಬ್ಯಾಗ್ ಮಾಡಿದ್ಯಾ? ಲಂಗ ಎಲ್ಲ ಕತ್ತರಿಸಿ ಯಾಕೆ ನಕ್ಕಿಲ್ಲ? ಅಲ್ಲ, ನೀ ಲಂಗ ಎಲ್ಲ ಕತ್ತರಿಸಿ ಬ್ಯಾಗ್ ಮಾಡ್ದೆ, ನನ್ ಜುಟ್ಟು ಕತ್ತರಿಸಿ ಏನು ಉಪಯೋಗಕ್ಕೆ ಬರ್ಲಿಲ್ವಲ್ಲ ಅಂತ. ಯಾ ಸರ್ ಹೇಳಿದ್ರು ನಿಮ್ ಜುಟ್ ಕತ್ತರಿಸಿದ್ರೆ ಉಪಯೋಗಕ್ ಬರಲ್ಲ ಅಂತ? ಉಪಯೋಗಕ್ ಬರುತ್ತೆ ಸರ್. ಏನ್ ಮೀನಾಕ್ಷಿ? ಗೊತ್ತಾಗ್ಲಿಲ್ವ ಸರ್? ಹೇಳು ಮೀನಾಕ್ಷಿ. ಗೊತ್ತಾಗ್ಲಿಲ್ವ ಸರ್? ಹೇಳು ಮೀನಾಕ್ಷಿ. ಗೊತ್ತಾಗ್ಲಿಲ್ವ ಸರ್? ಹೇಳು ಮೀನಾಕ್ಷಿ. ಈ ದಿನ ತಿಗ್ಗಣ್ಣೆ ದಿನ ನಿರ್ಮೂಲನ ನಿರ್ಮೂಲನ ಈ ದಿನ ನೂರ ಒನ್ ಆಯ್ತಾ? ಆಯ್ತು, ಬಸ್ಗೆ ಅಲ್ಲ ತಿಗಣೆ ಬಡ ಜೋಡಿ ತಿಗಣಗಳ ಮುಂದೇನೋ ಮುಂದೆ. ಹ್ಮ್ ವಾ ಇತ್ತ. ಅಯ್ಯೋ ಅಪ್ಪ ಇದು ಬೇಡ ಇತ್ತ. ಏನು ಬೆಳಿಗ್ಗೆ ಇದಿಬ್ರು ಕೆಲಸ ಮಾಡ್ತಾ ಇದ್ದೀರಾ? ಒಬ್ಬ ತಿಗಣೆ ಹೊಡಿತಾ ಇದೀಯಾ, ಒಬ್ಬ ಬಸ್ಕಿ ಹೊಡಿತಾ ಇದೀಯಾ? ಬಣ್ಣ ಬಣ್ಣದ ಬ್ಯಾಗು ಸಲ ಇವನ. ಓ ಜಟ್ಟಿ, ವಾರಕ್ಕೆ ಕಾಲ್ ಕೆಜಿ ಬೆಂಡೆಕಾಯಿ ತರ್ತಾ ಇದ್ದವನು ಈಗ ದಿನ ಅರ್ಧರ್ಧ ಕೆಜಿ ಎಲ್ಲಾ ತರಕಾರಿ ತರ್ತಾ ಇದ್ದಾನೆ, ಜೊತೆಲಿ ಒಂದು ಬಣ್ಣ ಬಣ್ಣದ ಬ್ಯಾಗ್ ಬೇರೆ. ಅಂದ್ರೆ ಇದ್ರಲ್ಲಿ ಏನೋ ಇದೆ. ಮೂರು ದಿನದಿಂದ ನಾಪತ್ತೆ ಆಗಿದೆ. ಬೀಳ್ತಾ ಒಂದು ಟ್ರಂಕ್ ಬೇರೆ ತಗೊಂಡ್ಯಾನೆ, ಅದರಲ್ಲಿ ಒಂದು ಹೊಸ ಸೀರೆ ಬೇರೆ ಇದೆ. ಅಂದ್ರೆ ಇದ್ರಲ್ಲಿ ಏನೋ ಇದೆ. ಅಯ್ಯೋ, ಇದ್ರಲ್ಲಿ ಏನೋ ಇಲ್ಲ, ಅದರಲ್ಲಿ ಏನೋ ಇದೆ. ನಾವ್ ಅಷ್ಟತ್ತಿಂದ ಬಡಬಡ ಅಂತ ಬಡ್ಕೋತಾನೆ ಇದೀವಿ, ನೀ ಏನು ಮಾತಾಡ್ತಿಲ್ವಲ್ಲ, ಹೇಳ ಏನು ಅದು? ಹೇಳ್ಬಾರ್ದೇನ? ಏಯ್, ಅಡಿಗೆ ಆಗಕ್ಕಿನ್ನೂ 2 ಗಂಟೆ ಬೇಕು, ಅಲ್ಲಿವರೆಗೂ ನೀನೋಗ್ ತಿಗಣೆ ಹೊಡಿ, ನೀನೋಗ್ ಬಸ್ಕಿ ಹೊಡಿ, ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡಿ. ಏ ಜುಟ್ಟು, ನಾವು ನಿನ್ ಸ್ನೇಹಿತರಲ್ಲೇನೋ, ನಮ್ಮ ಹತ್ರ ಯಾಕೆ ಗುಟ್ ಮಾಡ್ತೀಯಾ? ಹೇಳ ಹೇಳ ಯಾವ್ದೋ ಹಳೆ ಬ್ಯಾಗು ನಾನು ಡಂಬಲ್ ಸರಿಸ್ತಾ ಇದ್ದೀನಿ. ನಿನ್ ತಲೆ ಇದು ಹಳೆ ಬ್ಯಾಗಲ್ಲಿ ಹಾಕೋಣ, ನಾವ ಚೇತನ ಹೊಸದು ಬದಲಾವಣೆ
ಕನಸು ಕಂಡ್ರು ಕರ್ಣ. ಇವನು ಜುಟ್ಟು ತೆಗೆಸಿದ್ನಲ್ಲ ಅವತ್ತೇ ಇವನಿಗೆ ಹುಚ್ಚಿಡ್ದಿದೆ ಕಣ. ಅವತ್ತೇ ಆ ದನದ ಡಾಕ್ಟರ್ ಕೈಲಿ ಒಂದು ಇಂಜೆಕ್ಷನ್ ಕೊಡಿಸಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಇವತ್ತು ಏನ್ ತಡ ಆಗಿಲ್ಲ, ನಾ ಹೋಗ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಸುಮ್ಮನೆ ಕೂತ್ಕೊಳ, ನಿಮ್ಗೆ ಹೇಳ್ಬಾರ್ದು ಅಂತಿದ್ದೆ. ಅವತ್ತಿಂದ ಬಡ್ಕೋತಾ ಇದ್ದೀರಾ ನಾನ್ ಜುಟ್ಟು ಯಾಕೆ ತೆಗಿಸ್ತೇ ಯಾಕೆ ತೆಗಿಸ್ತೇ ಅಂತ. ಹೌದು, ಯಾಕೆ ತೆಗಿಸ್ಬೇಕು? ನಿನ್ನ ಪ್ರೀತಿ ಪಾತ್ರವಾದ ಜುಟ್ಟು, ನಿನ್ನ ಜೊತೆಲೇ ಹುಟ್ಟು ಬಂದ ಜುಟ್ಟು, ಆ ಜುಟ್ಟು ಯಾಕೆ ತೆಗಿಸ್ತೇ? ನಾನ್ ಜುಟ್ಟು ಯಾಕೆ ತೆಗಿಸ್ತೇ ಗೊತ್ತಾ? ಯಾಕೆ ಹೇಳ? ಈ ಬ್ಯಾಗ್ಗೋಸ್ಕರ. ಈ ಬ್ಯಾಗು ನನ್ ಕಣ್ ತಿರುಸ್ತು ಕಂಡ್ರು. ಈ ಬ್ಯಾಗ್ ಮುಂಚೆ ಏನಾಗಿತ್ತು ಗೊತ್ತಾ? ನಾನ್ ಜುಟ್ಟು ತೆಗ್ಸಕ್ ಮುಂಚೆ ಏನಾಗಿದ್ನೋ ಅದಾಗಿತ್ತು. ದಿಸ್ ಬ್ಯಾಗ್ ಇಸ್ ಮೈ ಲೈಫ್. ದಿಸ್ ಇಸ್ ಎ ಬ್ಯಾಗ್ ಫುಲ್ ಆಫ್ ಮಿರಾಕಲ್ಸ್. ಪ್ರಪಂಚದಲ್ಲಾರು ಜುಟ್ಟ ಬಿಟ್ಟಿರ್ಲಿಲ್ವ ಅಥವಾ ಬಿಟ್ಟೋರು ಕತ್ತರಿಸ ಇರ್ಲಿಲ್ವ? ಪುಟ್ಟ ಮಕ್ಕಳೆಲ್ಲ ಜುಟ್ ಬಿಟ್ಕೊಂಡು ಬಿಟ್ಟತ್ವ. ನಾನು ನೋಡ್ತಾನೆ ಇದ್ದೀನಿ. ಓ, ಅತಿ ಆಗೋಯ್ತು. ಯಾರು ನಮ್ಮ ಮೇಸ್ಟ್ರು ಕಣು? ಏನ್ ಮೇಸ್ಟ್ರೆ, ಏನಿದು? ಈ ರುದ್ರ, ನಿಗಿನ್ನು ವಿಷಯ ಗೊತ್ತಿಲ್ವಾ? ಏನದು? ಇಲ್ಲಿ ಬಾಯಿ. ಕುಚು ಕುಚು ನಾ ಹೋಗಿ ಇತ್ಯರ್ಥ ಮಾಡ್ಕೊಂತ ಹೇಳು. ಇತ್ಯರ್ಥ ಮಾಡ್ಬಿಡಿ ಮೇಸ್ಟ್ರೆ. ಮೇಸ್ಟ್ರೆ, ನನ್ನ ಹತ್ರ ಒಂದು ಆಟೋ ಇದೆ. ಸ್ಟಾರ್ಟ್ ಮಾಡಿ ಐಡ್ಲಿಂಗಲ್ಲಿ ಬಿಟ್ರೆ ಅಲ್ಲೇ ಇರುತ್ತೆ, ಮುಂದಕ್ಕೆ ಹೋಗಲ್ಲ. ಹಾಗೆ ಮನಸ್ಸಲ್ಲಿರೋ ವಿಷಯ ಮನಸ್ಸಲ್ಲೇ ಇದ್ರೆ ಅಲ್ಲೇ ಇರುತ್ತೆ. ಕ್ಲಚ್ ಹಿಡಿದು ಕರೆಕ್ಟ್ ಗೇರ್ಗೆ ಹಾಕಿ ಟ್ರು ಆಕ್ಸಿಲೇಟರ್ ಕೊಟ್ರೆ ಟ್ರು ಅಂತ ಮುಂದಕ್ಕೆ ಹೋಗುತ್ತೆ, ಗುರಿ ಮುಟ್ಟುತ್ತೆ. ಹೂ ಮೇಸ್ಟ್ರೆ, ಅವ್ರು ಹೇಳ್ದಂಗೆ ಗೇರ್ ಹಾಕ್ಬಿಡಿ, ಟ್ರು ಅಂತ ಗುರಿ ಮುಟ್ಬಿಡ್ತೀರಾ, ಆಮೇಲೆ ನೋಡಿ ಹೇಗಿರುತ್ತೆ ಅಂತ. ಗೇರ್ಗೆ ಹಾಕಾಯ್ತು, ಕ್ಲಚ್ಚು ಬಿಟ್ಟಾಯ್ತು. ನಿಮ್ಗಿನ್ನು ಗೊತ್ತಾಗಿಲ್ಲ ಅಷ್ಟೇ. ಏನ್ ಮೇಸ್ಟ್ರೆ ಹಾಗಂದ್ರೆ? ಏನ್ ಮೇಸ್ಟ್ರೆ, ನಾವ್ ಟ್ರಂಕ್ ತಂದಿದ್ದೀನಿ, ಅವತ್ತೇ ನಾ ಫಸ್ಟ್ ಗೇರ್ಗೆ ಹಾಕಿದ್ದು. ನಾನ್ ಜುಟ್ಟು ತೆಗ್ಸಿದ್ನಲ್ಲ ಅವತ್ತೇ ಕ್ಲಚ್ ಬಿಟ್ಟಿದ್ದು. ಆಕ್ಸಿಲರೇಟರ್ ಯಾವಾಗ ಕೊಡ್ತೀನಿ ಗೊತ್ತಾ? 13ನೇ ತಾರೀಕು. 13 ಅರ್ಥ ಆಯ್ತಾ? ನಡೆಯುತ್ತೆ. ಏನ್ ನಡೆಯುತ್ತೆ? ಅವನೇ ಬಂದ. ಏನೋ ಎಕ್ಸ್ ಜುಟ್ಟು ಬೆಳಗ್ಗೆ 5 ಗಂಟೆಗೆ ಏಳೋನು, ನಡು ರಾತ್ರಿಲೇ ಎದ್ದು ಆಚೆಗೆ ಹೋಗಿದ್ಯಾ? ಏನ್ ಸಮಾಚಾರ? ಒಂದ್ ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ. ಅಪ್ಸಕನದ್ ಮಾತಾಡ್ಬೇಡಿ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ದೊಡ್ಡವರು ಅಂದ್ರೆ ಗೌರವ ಮರ್ಯಾದೆ ಇಲ್ವಲ್ಲ ನಿನ್ಗೆ? ಅವನ್ಗೆ ದೊಡ್ಡವ್ರ ಕಂಡ್ರೆ ಗೌರವ ಇದೆ, ಆದ್ರೆ ದಡ್ಡ್ರ ಕಂಡ್ರೆ ಗೌರವ ಇಲ್ಲ. ದೇವ್ರೆ, ಇಷ್ಟು ವರ್ಷ ನನಗೆ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಕೇಳ್ತಿದ್ದೆ, ಇವತ್ತು ಧೈರ್ಯ ಕೊಡಪ್ಪ ದೇವ್ರೆ.
ಹಿರಿಯರೆದುರಿಗೆ ನನ್ನ ಮನಸ್ಸು ಬಿಚ್ಚಿ ಮಾತಾಡೋ ಧೈರ್ಯ ಕೊಡಪ್ಪ ದೇವ್ರೆ. ಭಾಗೀರಥಿ, ಶಾಸ್ತ್ರಗಳಿಂದ ಟೆಲಿಗ್ರಾಮ್ ಬಂದಿದೆ ಕಣೆ, ನಾವು ಇವತ್ತೇ ಮೀನಾಕ್ಷಿನ ಕರ್ಕೊಂಡು ಊರಿಗೆ ಹೊರಟು ಬಿಡ್ಬೇಕು. ಮಂಗಳಾರತಿ ತಗೊಳ್ಳಿ, ಮಂಗಳಾರತಿ ತಗೊಳ್ಳಿ. ನೋಡಿದ್ರ, ನಾನು ಅವತ್ತೇ ನಿಮ್ಗೆ ಹೇಳಿಲ್ವಾ, ಶಾಸ್ತ್ರಿಗೆ ಹೋಗಿ ನೋಡಿ ಒಂದು ಒಳ್ಳೆ ಹೊರ ಹುಡುಕ್ ಕೊಡ್ತಾರೆ ಅಂತ. ಮೀನಿ ಮೀನಾಕ್ಷಿ ಬಾರೆ, ಅಯ್ಯೋ ಬೇಗ ಬಾರೆ ತಗೊಳ್ಳಿ ಮಂಗಳಾರತಿನ. ನಿಮ್ಮ ಅಪ್ಪ ಸೋಂಬೇರಿ ತಂದಿಂದ ಇನ್ನೂ ಎಷ್ಟು ವರ್ಷ ಕಾಲ ಕಳಿಬೇಕು ಅಂತಿದ್ದೆ. ಎಷ್ಟು ಬೇಗ ನಿನ್ ಕಾಲ ಕೂಡ್ ಬಂದ್ಬಿಡ್ತಲ್ಲ. ಅಯ್ಯೋ ಅಯ್ಯೋ, ನನ್ ಚಿನ್ನ, ನನ್ ಕಂದ ಕಾಲ ಕೂಡ್ ಬಂತು. ಏನಮ್ಮ, ಈಗ ನಾವು ಊರ್ಗೆ ಹೊರಡ್ಬೇಕು ಕಣೆ. ನಿಮ್ಮ ಅಪ್ಪನ ಮದ್ವೆ ಮಾಡಿಸ ಶಾಸ್ತ್ರಿಗಳು ನಿಮ್ಗೊಂದು ಒಳ್ಳೆ ವರ ನೋಡಿದ್ದಾರೆ. ವರಾನ? ಮದ್ವೇನ? ಹಾಗಿದ್ರೆ ನನ್ ಸ್ಕೂಲು, ಡಾನ್ಸು, ಪಾಠ, ಮೇಷ್ಟ್ರು? ಅಯ್ಯೋ ಪೆದ್ದು ಮುಂಡಿದೆ, ನಿನ್ಗಿನ್ನೂ ತಲೆನೇ ಬಲ್ತಿಲ್ವಲ್ಲೇ ಅಪ್ಪ. ಏನಮ್ಮ, ಏನ್ ಮೀನಿ? ಮತ್ತೆ 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 ಏನೇ ಅದು? ನೋಡು, ಅಭಿಷೇಕನ್ ಮಾತಾಡ್ಬೇಡ, ನನ್ಗೆ ಹೇಳಿದಷ್ಟು ಕೇಳು. ಅಮ್ಮ ಅಪ್ಪ, ನಾ ಸ್ಕೂಲಿಗೆ ಬರಲ್ಲ ಅಂತ ನನ್ನ ಸ್ನೇಹಿತರಿಗೆ ಹೇಳ್ಬಿಟ್ಟು ಬರ್ತೀನಿ. ಏ ಮೀನಿ, ಮೀನಾಕ್ಷಿ, ಅಯ್ಯೋ ಸರಿ ಸರಿ ನೀನ್ ಹೊರಡಿ. ನಿನಗೆ ನಿನ್ನ ಮಗಳು ಮದುವೆ ಆತರ, ನನಗೆ ಅವಳು ಮನೆ ಬಿಟ್ಟು ಹೊರಟು ಹೋದ್ರೆ ಇಡೀ ಮನೆ ಬಿಕ್ಕು ಅನ್ಸುತ್ತಲ್ಲ ಅನ್ನೋ ತವಕ. ಅದಕ್ಕೆ ಅಂತ ಬೆಳೆದ ಹುಡುಗಿನ ಎಷ್ಟು ದಿವಸ ಅಂತ ಮನೇಲಿ ಇಟ್ಕೊಳಕಾಗತ್ತೆ? ಒಂದು ನಾಲ್ಕು ದಿವಸ ತಡೆದಿದ್ರೆ ಏನಾಗ್ತಿತ್ತು ಹೇಳು. ಹೆಣ್ಮಕ್ಕಳಿಗೆ ಆದಷ್ಟು ಬೇಗ ಮದ್ವೆ ಆದ್ರೇನೆ ಚೆನ್ನ, ಇಲ್ದೆ ಹೋದ್ರೆ ದಿನೇ ದಿನೇ ಅವ್ರು ಹೇಗೆ ಒಣಗೋಗ್ತಾರೆ ಅನ್ನೋ ವಿಷಯ ನಿಮ್ಮಂತ ಗಂಡಸರಿಗೆ ಹೇಗೆ ಅರ್ಥ ಆಗ್ಬೇಕು? ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ಸರಿ ಸರಿ ಬೇಗ ಹೊರಡಿ. ಸ್ವಲ್ಪ ಲೇಟ್ ಆಗೋಯ್ತು ಅಂತ ನೀನೇ ಹುಡ್ಕೊಂಡ್ ಬಂದ್ಬಿಟ್ಯಾ? ಆ ಮೇಷ್ಟ್ರಿಗೆ ಸರಿಯಾ ಶಿಷ್ಯ ನೀನು. ನಮ್ಮ ಮೇಷ್ಟ್ರು ಎಲ್ಲಿದ್ದಾರೆ ಹೇಳಿ ನೋಡು. ಅವ್ನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, ಬೆಳಗ್ಗೆನೆ ಎದ್ದು ಎಲ್ಲಾ ದೇವಸ್ಥಾನಗಳಿಗೂ ರೌಂಡ್ ಹೊರಟ್ಬಿಟ್ಟಿದ್ದಾನೆ. ನೀನೇನು ಯೋಚನೆ ಮಾಡ್ಬೇಡ, ನಿನ್ ಮನೇಲೇ ಇರು, ಅವ್ನು ಬಂದೇ ಬರ್ತಾನೆ. ನಮ್ಮ ಮೇಷ್ಟ್ರು ಸಿಕ್ರೆ, ನಮ್ಮ ಮೇಷ್ಟ್ರು ಸಿಕ್ರೆ 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 ಏನು ಸಿಕ್ರೆ, ಏನಾದ್ರು ಹೇಳ್ಬೇಕಾ? ಏನು ಇಲ್ಲ. ಅಯ್ಯೋ ನೀನ್ ಮನೇಲೇ ಇರು, ಅವ್ನಿಗೆ ಸಿಕ್ಕೇ ಸಿಕ್ತಾನೆ, ಹೋಗು. ಸರಿ. ಮೀನಾಕ್ಷಿ ಎಲ್ಲಿ ಹೊರಟೋದ್ಲು? ಹಾ ನೋಡಿ ನೋಡಿ, ಸಾಕಾಯ್ತಪ್ಪ, ತಗೊಳ್ಳಿ ಬೇಗ ಬೇಗ ಬೀಗ ಹಾಕಿ. ಹೋಗಿರ್ತಾಳೆ, ಈಗ ಬರ್ತಾಳೆ ಕಣೆ. ತಗೋ, ಓ ಎಲ್ಲಿ ಹೋಗಿದೆ ಇಷ್ಟೊತ್ತು? ಕಾದು ಕಾದು ಸಾಕಾಯ್ತಲ್ಲೆ, ಬಸ್ ಹೊರಟೋಗುತ್ತಲ್ಲೆ. ಬೀಗ ಹಾಕಿದೆ? ಊರ್ಗೋದ್ರು ಸರ್. ಯಾವಾಗ? ಸ್ವಲ್ಪ ಹೊತ್ತಾಯ್ತು. ಅಯ್ಯೋ, ಇವತ್ತು 13ನೇ ತಾರೀಕು, ನಾನು ಅವ್ನು ನೋಡ್ಲೇಬೇಕಲ್ಲ. ಬಸ್ ಸ್ಟ್ಯಾಂಡ್ ಹೋದ್ರೆ ಸಿಗ್ತಾರೆ. ಓಡಿ ಓಡಿ. ಕಾಲೇಜಿಂದ ಬರ್ತಿದ್ದಂಗೆ ಹೇಳ್ತೀನಿ ಅಂತ ತಂದೆ. ತರಕಾರಿನೂ ತಂದಿಲ್ಲ, ಅಡುಗೆನೂ ಮಾಡಿಲ್ಲ, ಆಕಾಶ ನೋಡ್ತಾ ಕೂತಿದ್ಯ. ಏನಾಯ್ತು ಹೇಳೋ? ಬಂದ್ರ? ಬಂದಿಲ್ಲ. ಯಾವಾಗ ಬರ್ತಾರೆ? ಗೊತ್ತಿಲ್ಲ. ಹ್ಮ್.
ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬಂದಾಯ್ತಲ್ಲ ಯಜಮಾನ್ರು. ಹೌದಾ? ಮೇಷ್ಟ್ರ, ನಿಮ್ಗೇನು ಹೇಳದೆ ನಾವು ಊರಿಗೆ ಹೊರಟು ಹೋಗ್ಬಿಟ್ವು. ನಿಮ್ಗೆ ಸಂಬಳ ಕೊಡೋದು 3 ದಿವಸ ತಡ ಆಯ್ತು. ಅದೆಲ್ಲ ಏನ್ ಸರ್, ಪರವಾಗಿಲ್ಲ. ಮೇಷ್ಟ್ರ, ನಿಮ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿದೆ. ನಾನು ಅಷ್ಟೇ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಏನ್ ಮೇಷ್ಟ್ರೆ? ಏನೂ ಇಲ್ಲ ಸರ್. ನಮ್ ಮೀನಾಕ್ಷಿ ಬಹಳ ಅದೃಷ್ಟವಂತೆ ಮೇಷ್ಟ್ರೆ. ಈಗಿನ ಕಾಲದಲ್ಲಿ ಸರಿಯಾದ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವುದೇ ಅಪರೂಪ. ಸರಿಯಾದ ವಯಸ್ಸಿಗಿಂತ ಸರಿಯಾದ ಅನುರೂಪನಾದ ವರ ಸಿಗೋದು ಕಷ್ಟ ಸರ್. ಏನಂದ್ರಿ? ಏನಿಲ್ಲ ಸರ್. ಏನೂ ಇಲ್ಲ. ಹೌದು ಸರ್. ಮೀನಾಕ್ಷಿ ವಿಷಯ ನಿಮ್ ಮುಂದೆ ಏನ್ ಹೇಳೋದಿದೆ ಮೇಷ್ಟ್ರೆ? 4-5 ವರ್ಷದಿಂದ ಪಾಠ ಹೇಳ್ಕೊಡ್ತಾ ಇದ್ದೀರಾ. ನಿಮಗೆ ಅವಳು ಚೆನ್ನಾಗಿ ಗೊತ್ತು, ಅವಳಿಗೆ ನೀವು ಚೆನ್ನಾಗಿ ಗೊತ್ತು. ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಾ? ನಾನು ಮೀನಾಕ್ಷಿಗೆ ಅನುರೂಪನಾದ ವರ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಮದುವೆ ಮಾಡ್ಕೊಂಡು ಬೈಬಿಟ್ಟು ಕೇಳಿ. ಏನಂದ್ರೆ? ಇಲ್ಲ ಸರ್. ಇವತ್ತು ವಿಚಿತ್ರ ಮೇಷ್ಟ್ರೆ, ನೀವು ಏನ್ ಮಾತಾಡದೆ ಹೋದ್ರು ನನ್ನ ಹತ್ರ ಏನೋ ಮಾತಾಡ್ದಂಗ ಅನ್ಸುತ್ತೆ. ನಿಮ್ಗೆ ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅಂತ ಅನ್ಸ್ತಿದ್ಯಾ? ಇಲ್ಲ ಸರ್. ಇಟ್ಕೊಳ್ಳಿ ಮೇಷ್ಟ್ರೆ, ಈ ತಿಂಗಳ ಸಂಬಳ ಇದೇ ಸರ್. ಜಾಸ್ತಿ ಕೊಟ್ಬಿಟ್ಟಿದ್ದೀರಾ. ನನಗೆಲ್ಲ ಅರ್ಥವಾಗುತ್ತೆ. ಈ ವರ್ಷ ಸ್ಕಾಲರ್ಶಿಪ್ ಬೇರೆ ಬರಲಿಲ್ಲ. ಇಟ್ಕೊಳ್ಳಿ, ಪರವಾಗಿಲ್ಲ. ಸರಿ ಸರ್. ಸರ್, ಅದೇನೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತಂದ್ರೆ. ಮೇಷ್ಟ್ರೆ, ನಾಳೆಯಿಂದ ನೀವು ಪಾಠಕ್ಕೆ ಬರಬೇಕಾಗಿಲ್ಲ ಮೇಷ್ಟ್ರೆ. ಇನ್ನೊಂದ್ ಮನೆ ಪಾಠ ಸಿಗೋದಕ್ಕೆ 1 ತಿಂಗಳಾದ್ರೂ ಆಗ್ಬೋದು. ಅದಕ್ಕೆ 1 ತಿಂಗಳ ಸಂಬಳ ಜಾಸ್ತಿ ಕೊಟ್ಟಿದ್ದೀನಿ. ನಾನು ಪಾಠ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್. ಬೇಕಿದ್ರೆ ಸಂಬಳ ಕಡಿಮೆ ಕೊಡಿ, ಸಂಬಳ ಕೊಡ್ಲೇಬೇಡಿ. ಪಾಠ ಮಾತ್ರ ನಿಲ್ಲಿಸ್ಬೇಡಿ ಸರ್. ಮೇಷ್ಟ್ರೆ, ನಮ್ ಮನೆಗೆ ನೀವು ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ರ, ಅದಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಇವತ್ತು ನಾಳೆ ನಿಮ್ಗೆ ಸ್ವಲ್ಪ ಮುಜುಗರವಾಗ್ಬಹುದು, ಆದ್ರೆ ನಾಳಿದ್ದು ಎಲ್ಲ ಸರಿ ಹೋಗುತ್ತೆ. ಸರ್ ಸರ್, ಪಾಠ ಮಾತ್ರ ತಪ್ಪಿಸ್ಬೇಡಿ ಸರ್, ತಪ್ಪಿಸ್ಬೇಡಿ ಸರ್. ಮೇಷ್ಟ್ರೆ, ಮುಂದಿನ ತಿಂಗಳ 10ನೇ ತಾರೀಕು ಮೀನಾಕ್ಷಿ ಮದುವೆ. ಅದಕ್ಕೆ ಮನೆ ಪಾಠ, ಸ್ಕೂಲು, ಸಂಗೀತ, ನೃತ್ಯ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೇವೆ. Oh,
ಮದುವೆ ನೀತಿ ಧರ್ಮ ಎಂದೆಂದು ಪ್ರೀತಿ ಮಾಡಿ ಆದ ಮದುವೆ ನೀತಿ ಧರ್ಮ ಎಂದೆಂದು ಮದುವೆಯೇ ಮೊದಲು ನಂತರ ಪ್ರೀತಿ ಮದುವೆಯೇ ಮೊದಲು ನಂತರ ಪ್ರೀತಿ ಎನ್ನುವ ಮಾತೇ ಮೋಸಧಗ ಬೊಲವನು ಕೊಲುವ ಈ ಆಟನಿಲ್ಲದೆ ದೂರಕ್ಕೆ ಬಹುದೂರಕ್ಕೆ ಮೋಸದ ಜಗದಾಚೆಗೆ ಕಳೆದು ಹುಡುಕುತ ನಿಂತಿರಿ ಬಯಲಲ್ಲಿ ಹಿರಿತನ ವಿರದ ನೀ ಬೆಂದ ಹಿರಿಯರು ದೂರಕ್ಕೆ ಬಹು ದೂರಕ್ಕೆ ಮೋಸದ ಜಗದಾಚೆಗೆ ಹಿರಿಯರ ಒಲವನು ತುಳಿಯುತ್ತ ಹಿರಿಯರ ಒಲವನು ತುಳಿಯುತ್ತ ಜಗದಿ ಕೇಕೆ ಹಾಕಿ ನಗುವ ಹಿರಿಯರ ಬಲೆಯನ್ನು ಹರಿದು ನಾ ದಾಟಿ ಸಾಗುವೆ ದೂರಕ್ಕೆ ಬಹುದೂರಕ್ಕೆ ಮೋಸದ ಜಗದಾಚೆಗೆ ಎಲ್ಲಿ ಹುಡ್ಕೋದ ಈ ಮೇಸುನ ಎಲ್ಲ ಕಡೆ ಹುಡುಕಿದಾಯ್ತು ನೀರ ಹತ್ರ ಹುಡುಕಿದಾಯ್ತು ಸ್ಮಶಾನದ ಹತ್ರ ಹುಡುಕಿದಾಯ್ತು ಹೇಳಲ್ಲ ಮಾಡಲ್ಲ ಹೊರಟೋಗ್ಬಿಡ್ತಾನೆ ಎಲ್ಲಿ ಹುಡ್ಕೋದ ಇವನ್ನ ಎಲ್ಲಿ ಸಿಗ್ತಾರ ಇಲ್ಲ ಹೇಳಿದ್ರೆ ಸರಿ ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಎರಡು 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 ಮುಕ್ಕಾಲು ಮೂರು ಹೇಳ್ರಿ ಮೇಸ್ಟ್ರೆ ಈ ದೇಶದಲ್ಲಿ ನನ್ನ ಹಿರಿಯರನ್ನೆಲ್ಲ ಗಡೀಪಾರು ಮಾಡ್ಬೇಕು ಇವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೆ ಹಿರಿಯರು ಮದ್ವೆ ಹಾಕ್ಬಾರ್ದು ಅವ್ರಿಗೆ ಮಕ್ಕಳೇ ಹಾಕ್ಬಾರ್ದು ನಾನೊಂದು ಪ್ರಶ್ನೆ ಕೇಳ್ತೀನಿ ಪ್ರೀತಿ ಮಾಡಿ ಮದ್ವೆ ಆಗೋದು ವಾಸಿನ ಅಥವಾ ಮದ್ವೆ ಆದ್ಮೇಲೆ ಪ್ರೀತಿ ಮಾಡೋದು ವಾಸಿನ ಪ್ರೀತಿ ಮಾಡಿದ ಮೇಲೆ ಮದ್ವೆ ಆಗೋದು ವಾಸಿ ಎರಡರಲ್ಲೂ ಪ್ರೀತಿ ಮಾಡೋದಂತೂ ಇದ್ದೇ ಇರುತ್ತಲ್ಲೋ ಮೊದ್ಲಾದ್ರೇನು ಆಮೇಲಾದ್ರೇನು ಎಕ್ಸ್ ಜುಟ್ಟು ನೋಡು ವಿಷಯ ಏನು ಅಂತ ನನ್ನ ಹತ್ರ ಹೇಳೋ ಒಂದು ಹುಡುಗ ತುಂಬಾ ಒಳ್ಳೆ ಹುಡುಗ ವಿದ್ಯಾವಂತ ಕಷ್ಟ ಸುಖ ಏನೋ ಗೊತ್ತಿರೋ ಒಂದು ಹುಡುಗಿ ಬಹಳ ಒಳ್ಳೆ ಹುಡುಗಿ ಸ್ಕೂಲ್ಗೆ ಹೋಗ್ತಿದ್ದಾಳೆ ಮುಂದೆ ವಿದ್ಯಾವಂತ ಆಗ್ತಾಳೆ ಅವರಿಬ್ರು ಒಬ್ರನ್ನೊಬ್ರು ಗಾಢವಾಗಿ ಪ್ರೀತಿಸ್ತಾರೆ ಆದ್ರೆ ಆ ಹುಡುಗಿ ಅಪ್ಪ ಅಮ್ಮ ಆ ಹುಡುಗಿನ
ಒಬ್ಬ ನೀಚಂಗೆ ಪಾಪಿಗೆ ಕಟ್ಕಂಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ಈಗ ಆ ಹುಡುಗಿ ಏನ್ ಮಾಡ್ಬೇಕು, ಆ ಹುಡುಗ ಏನ್ ಮಾಡ್ಬೇಕು? ರೀ ಮೇಸ್ಟ್ರ, ಯಾವನೋ ಹುಡುಗ, ಯಾವಳೋ ಹುಡುಗಿ, ಯಾರೋ ಅಪ್ಪ ಅಮ್ಮ, ಅದಕ್ಕೆ ನೀವ್ಯಾಕ್ರಿ ತಲೆ ಕೆಲಸ ಮಾಡ್ತಿದ್ದೀರಾ? ಅರ್ಥನೇ ಆಗ್ತೀರಾ. ಅದನ್ನೇ ಅದನ್ನೇ ನಾನು ಹೇಳಿದ್ದು. ಸುಮ್ಮನೆ ನೀನ್ ಹೇಳಕ್ಕು ನಾನ್ ಹೇಳಕ್ಕು ವ್ಯತ್ಯಾಸ ಇದೆ. ಆ ತುಂಬಾ ಒಳ್ಳೆ ಹುಡುಗಿ ಯಾರು ಗೊತ್ತಾ? ಮೀನಾಕ್ಷಿ. ಮೀನಾಕ್ಷಿನಾ? ತುಂಬಾ ಒಳ್ಳೆ ಹುಡುಗಿ ಏನಾ ಮೀನಾಕ್ಷಿ? ಆ ತುಂಬಾ ಒಳ್ಳೆ ಹುಡುಗ ಯಾರ? ಆ ಬಹಳ ಒಳ್ಳೆ ಹುಡುಗ ಯಾರಿಗೂ ಗೊತ್ತಿಲ್ಲ. ನಿಮ್ಮೆಲ್ಲರೂ ಸ್ನೇಹಿತ? ಯಾರಿಗೂ ಗೊತ್ತಿದ್ದಿರೋ ಸ್ನೇಹಿತ? ಆನ್ ಸ್ನೇಹಿತ, ನನ್ ಸ್ನೇಹಿತ, ಇವನ್ ಸ್ನೇಹಿತ, ಅವನ್ ಸ್ನೇಹಿತ, ಯಾವ ಸ್ನೇಹಿತ? ನಮ್ಮೆಲ್ಲರೂ ಸ್ನೇಹಿತ. ನಾನು ಹೇಳ್ಕೊಂಡ್ರು? ಅಯ್ಯೋ, ಇನ್ ಎರಡ್ ಮೂರ್ ದಿವಸದಲ್ಲಿ ಮದುವೆ. ಈ ಕಾಗದ ಮೀನಾಕ್ಷಿಯ ಅಪ್ಪಂಗೆ, ಪೂಜ್ಯ ಮೀನಾಕ್ಷಿಯ ತಂದೆಯವರಿಗೆ. ಈ ಕೆಳಗೆ ಸಹಿ ಮಾಡಿರುವವರು ತಿಳಿಸುವ ವಿಷಯಗಳು ಹೀಗಿವೆ. ಈಗ ನೀವು ಮೀನಾಕ್ಷಿಗೆ ಹುಡುಕಿರುವ ವರ ನೀಚ, ದುಷ್ಟ, ಕುಡುಕ, ಸಕಲ ದುಶ್ಚಟ ಕಲಾ ಸಂಪನ್ನ, ಸಂಪನ್ನ ದುಶ್ಚಟ ಒತ್ತಕ್ಷರ. ಈ ಹುಡುಗನ ಕೈಲಿ ಮೀನಾಕ್ಷಿ ಕುತ್ತಿಗೆಗೆ ತಾಳಿ ಕಟ್ಟಿಸುವುದು ಒಂದೇ 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 ಒಂದು ಚಿಕ್ಕ ಚಿಕ್ಕ ಒಂದು ದೊಡ್ಡ ದೊಡ್ಡ ಒಂದು ದೊಡ್ಡ ಕಲ್ಲು 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 ಕಟ್ಟಿ ಬಾವಿಗೆ ಹಾಕೋದು ಒಂದೇ. ಬರಿ ಬರಿ ಇಂತೆ ನಿಮ್ಮ ಹಿತೈಷಿಗಳಾದ ಶ್ರೀಕಂಠೇಶನ್ ಡೈರಿಯಲ್ಲಿ ಎಲ್ಲ ಸಾಂಗ್ ಆಗಿ ನಡೀತಾ ಇದೆ. ಬರೋ ಹೊತ್ತು ಹೌದು. ಕೂತ್ಕೊಳ್ಳಿ. ಏನು ಅಂದ್ರೆ ಅಡಿಗೆಯವ್ರು ಏನೋ ಸಾಮಾನು ಕೇಳ್ತಿದ್ರಲ್ಲ, ಅದನ್ನ ತರಿಸಿದ್ದು ಕಳಿಸಿದ್ರೆ? ಎಲ್ಲ ಕಳಿಸಿದ್ದೇನೆ ಕಣೆ, ಎಲ್ಲ ಕಳಿಸಿದ್ರೆ. ಮೈಸೂರಿಂದ ಮೇಲ್ದೋರ್ನ ಕರೆಸ್ತೀನಿ ಅಂತ ಹೇಳಿದ್ರೆ ಮಾಡಿದ್ದೇನೆ. ಹೋಗು ಹೋಗು ಹೊರಗೆ ಹೋಗು. ಯಾನೋ ಯಾರೋ ಕೊಟ್ರು, ಹೋಗು ಹೋಗು. ಏನು ಇಲ್ವೆ? ಏನಿಲ್ಲ. ನೀನು ಒಳಗ ಹೋಗು, ಒಳಗ ಹೋಗು. ಆ ಬೀರ್ ಕಾಯ್ತಾ ಇದ್ದಾರೆ, ಒಳಗ ಹೋಗು. ಮೇಸ್ಟ್ರೆ, ನಿಮ್ ಮೀನಾಕ್ಷಿ ಬೇಕು. ಹೌದು ತಾನೆ? ನಂಗೆ ಬೇಕು ಮೀನಾಕ್ಷಿ, ಬೇಕು. ಮೀನಾಕ್ಷಿ ಇಲ್ದೆ ನೀವು ಬದುಕೋಕೆ ಆಗಲ್ಲ. ಹೌದು ತಾನೆ? ಹೌದು, ಮೀನಾಕ್ಷಿ ಇಲ್ದೆ ಬದುಕೋಕೆ ಆಗಲ್ಲ. ಹಾಗಾದ್ರೆ ಪ್ರೀತಿಗಾಗಿ ಪ್ರೇಮಕ್ಕಾಗಿ ಕಗ್ಗೊಲೆ ಮಾಡೋರು ತಪ್ಪಿಲ್ಲ. ಹಿಡಿಯಿರಿ ಹಿಡಿಯಿರಿ, ಹೋಗಿ ಮದುವೆ ಮನೆಯವ್ರು ನುಗ್ಗಿ ಮೀನಾಕ್ಷಿ ಎತ್ಕೊಂಡು ಮನೆ. ಯಾರು ಎದ್ರಿಗೆ ಅಡ್ಡ ಗಿಡ ಬಂದ್ಬಿಟ್ರೆ, ಯಾರಾದ್ರೂ ಅಡ್ಡ ಬಂದ್ರಿ ಬಂದು ಬಿಡಿ. ಹರ ಹರ ಮಹಾದೇವ್, 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 ಹರ ಹರ ಮಹಾದೇವ್. ಇಬ್ರು ಮೇಲೆ ಕೇಳಿ, ಈಗ ಹಾರ ಬದಲಾಯಿಸ್ಕೊ. ಅಮ್ಮ ಅಪ್ಪ ಮೇಷ್ಟ್ರು ಬಂದ್.
ಬಂದ್ರು. ನೀವು ಹೋಗಿ ನೆಸ್ಟಿನ್ ಕರ್ಕೊಂಡ್ ಬನ್ನಿ. ಯಾರು ಯಾರು? ನಾ ಹೇಳ್ತಿದ್ನಲ್ಲ, ನಮ್ಮ ಮನೆ ಪಾಠದ ಮೇಷ್ಟ್ರು. ಓಹೋ, ಹೌದಾ? ಬನ್ನಿ ಮೇಷ್ಟ್ರೆ, ನಿಮ್ಗೆ ಮದುವೆ ಗಡ್ಬಿಡಲ್ಲಿ ಆಹ್ವಾನ ಪತ್ರಿಕೆನೆ ಕೊಡೋದಾಗ್ಲಿಲ್ಲ. ಬನ್ನಿ ಬನ್ನಿ ಬನ್ನಿ. ನಾನು ಹೇಳಿದ್ರೆ ಜ್ಞಾಪಕ ಆಯ್ತಾನೆ, ಹಂಗೆ ಮಾಡು. ಹೋಗು. ಮೀನಾಕ್ಷಿ, ಈ ಸೀರೆ ಉಟ್ಕೊಂಡ್ ಬಾ. ಏನ್ ಸರ್ ಇದು? ಇದು ನಿಮ್ ತಾಯಿ ನಿಮಗ್ ಕೊಟ್ಟ ಸೀರೆ, ನಿಮ್ ಮದ್ವೆಗೆ. ಏನು, ಅವ್ರ ತಾಯಿ ಅವ್ರು ಕೊಟ್ಟಿದ್ ಸೀರೆನ? ಏನ್ ಮೆಸ್ಟ್ರಿ ಇದೆಲ್ಲ? ಈ ಸೀರೆ ನೀವನ್ನೇ ಕುಟ್ಕೊಂಡ್ ಹೇಳ್ತಿದ್ದೀರಾ? ನೀವ್ ಸುಂದರಿ, ನಿಮ್ಗೆ ಯಾವತ್ತು ಎದುರು ಮಾತಾಡಿಲ್ಲ ನಾನು. ಎಷ್ಟೇ ಮಾಂಗಲ್ಯ ಧಾರಣೆ ಆಗ್ಬೇಕು, ಕಾಲ ಮೀರ್ತಾ ಇದೆ. ಆಗುತ್ತೆ, ಮಾಂಗಲ್ಯ ಧಾರಣೆ ಆಗುತ್ತೆ, ನೀವು ತಿಳ್ಕೊಂಡಿರೋ ಸಮಯದಲ್ಲೇ ಆಗುತ್ತೆ. ಮೀನಾಕ್ಷಿ, ಅಮ್ಮ ಅಪ್ಪ ಏನು ಅಂದ್ರೆ? ಸೀರೆ ಉಟ್ಕೊಂಡ್ ಬಾ. ಏನಪ್ಪ ಇದೆಲ್ಲ, ನಮ್ ಗುರುತು ಅರ್ಥವಾಗ್ತಿಲ್ವಲ್ಲ. ಮಂಗಲ ಧಾರಣೆ ಆಗ್ಲಿ, ಎಲ್ಲ ಆಶೀರ್ವಾದ ಮಾಡಿ. ತಗೊಳ್ಳದೆಯ ಮಂಗಲ ಧಾರಣೆ ಮಾಡು. ಹಿರಿಯರಿಗೆ ನಮಸ್ಕಾರ ಮಾಡಿ, ಹಿರಿಯರ ಕೈಯಲ್ಲಿ ಆಶೀರ್ವಾದ ಪಡೆಯಿರಿ. ಏನ್ ಸರ್ ಇದು? ಚಾಕು ತೋರಿಸಿ ನಮ್ಮನ್ನೆಲ್ಲ ಹೆದರ್ಸ್ಬಿಟ್ರಿ. ಮೀನಾಕ್ಷಿ, ನಾನೊಬ್ಬ ಮಧ್ಯಮ ವರ್ಗದ ಬಡ ಹುಡುಗ, ನಮ್ಮಂತ ಅವ್ರನ್ನ ಕಾಣೋದು ಅಂತಂದ್ರೆ ಭಯ, ಕನಸು, ಭ್ರಮೆ. ಹಿರಿಯರಾದ ಇವರೆಲ್ಲ ಎಲ್ಲಿ ನಿಮ್ಗೆ ಅನುರೂಪನಾದ ವರನ ಹುಡ್ಕೋದಿಲ್ವೋ ಅಂತ ನಾ ಹೆದರಿದ್ದೆ. ನಾನ್ ಚಾಕು ಹಿಡಿದು ನಾಟಕ ಆಡಿದ್ದಕ್ಕೆ, ನಿಮ್ಗೆಲ್ಲ ಹೆದರಿಸಿದ್ದಕ್ಕೆ ಮುಖ್ಯ ಕಾರಣ ನಾನೇ ಹೆದರಿದ್ದೆ. ನನ್ನ ಈ ವರ್ತನೆ ನಿಮ್ಗೆಲ್ಲ ಬೇಸರ, ನಗು, ಆಶ್ಚರ್ಯ ಏನೇ ತರಿಸಿದ್ರು ನನಗದಕ್ಕೆ ಬೇಸರವಿಲ್ಲ. ಕಾರಣ ನಾವ್ ಯಾಕೆ ನಡ್ತೀವಿ, ಅಳ್ತೀವಿ, ಕೋಪಿಸ್ಕೋತೀವಿ ಅದಕ್ಕೆ ಅರ್ಥ ಅನ್ಕೊಂಡೇ ತಪ್ಪು. ಮೀನಾಕ್ಷಿ, ನಮ್ಮ ಅಮ್ಮನ ಸೀರೆ ಹುಟ್ಟಿದೀಯಾ? ಈ ಚಾಕು ಹರಿತವಾಗಿದೆ ಅಂತ ತುಂಬಾ ಇಷ್ಟಪಟ್ಟಿದ್ದೆ. ಇದಕ್ಕಿಂತ ಹೆಚ್ಚಿನ ಉಡುಗೊರೆ ನಾ ಕೊಡಲಾರೆ. ತಗೋ, ನಾನಿಲ್ಲಿ ಬರ್ತೀನಿ. ಆವತ್ ನೀನು ನನ್ನ ರುದ್ರನ ಸೋಲು ಹೊಂದಿ, ನಾನ್ ಸೋತೆ. ಆದ್ರೆ ಆ ಸೋಲಿಗಿಂತ ಇವತ್ತು ನೀ ನಿನ್ ಸೋಲಿಗೆ ಹೆಚ್ಚಿನ ಅರ್ಥ ಇದೆ ಮೇಷ್ಟ್ರು. ನೀವು ಮೀನಾಕ್ಷಿಗೆ ಮಾತ್ರ ಮೇಷ್ಟ್ರ ಅಲ್ಲ? ಹೌದು, ಮೀನಾಕ್ಷಿಗೆ ಮಾತ್ರ ಮೇಷ್ಟ್ರ ಅಲ್ಲ. ಮತ್ತೆ ಯಾಕೋ ಹಾಗಂತೀರಾ? ಜೀವನದಲ್ಲಿ ಸೋಲಿನಿಂದ ಕಲಿಯೋಷ್ಟು ಗೆಲುವಿಂದ ಕಲಿಯೋಕ್ ಆಗಲ್ಲ ಮೇಷ್ಟ್ರು. ನಾನು ಖಂಡಿತ ಕಲ್ಸೋ ಅನ್ಕೊಂಡ್ರು. ಮೀನಾಕ್ಷಿ ಮನೆ ಮೇಷ್ಟ್ರು ಕಲಿಯುತ್ತ ಕಲಿಸೋನು, ಬಿಳಿಯ ಬಟ್ಟೆ ಬೆಚ್ಚನೆ ಮನಸ್ಸು. ಹಿಂದೆ ಜುಟ್ಟು ಹೋಗಿದ್ರುನೇ
ಮೀನಾಕ್ಷಿ ಮನೆ ಮೇಷ್ಟ್ರು ಕಲಿಯುತ ಕಲಿತೋನು ಮೀನಾಕ್ಷಿ ಮನೆ ಮೇಷ್ಟ್ರು ಕಲಿಯುತ ಕಲಿತೋನು ಬಿಳಿಯ ಪಂಚೆ ಚೌಕಲಿ ಸರಟು ಹಿಂದೆ ಜುಟ್ಟು ಬಿಟ್ಟಿದ್ರುನೆ ಪಂಪಾಬು ಗಾಂಧೀಜಿ ಇದ್ದಾರೆ ನಿನ್ನ ಹೃದಯದಲ್ಲಿ ಕಾಸಿಗೆ ಬರವು ಇದ್ದರು ನನಗೆ ಹೃದಯ ಎಂದು ಬರಿದಲ್ಲ ಕನಸುಗಳು ಬೇಕಿನಗೆ ಕನಸೇ ಧನ ಕನಕ ಬರಡು ಕುರುಡು ನಿಯಮ ಅದಕ್ಕಿಂದಿಗೂ ಸೇರದು ಸತ್ಯ ಪ್ರೀತಿ ಲೋಕವದು